ನನ್ನ ನೆನಪಿದೆ ಬಿಜೆಪಿಯವರೇ ಒಂದು ಕಾಲಕ್ಕೆ ಇಂದಿರಾ ಗಾಂಧಿ ರಾಜ್ಯ ಇದ್ದಾಗ ಓ ನೀನು ರಷ್ಯಾ ಪರ ಅಂತ ಹೇಳ್ತಿದ್ರು ಅಲ್ಲಿ ಏನು ಬೆಳಿತಾ ಇದ್ನೋ ಭತ್ತ ಬೆಳಿತಾ ಇದ್ದವಳು ಡೆಫಿನೆಟ್ಲಿ ನಾನು ಶುಗರ್ ಕೇನ್ ಬೆಳೆಯೋಕೆ ಶುರು ಮಾಡಿಬಿಡ್ತೀನಿ ಕೇಂದ್ರ ಸರ್ಕಾರ ಚೆನ್ನಾಗಿ ವರ್ಕ್ ಮಾಡ್ತಿರುತ್ತೆ ರಾಜ್ಯ ಸರ್ಕಾರಗಳು ಅಷ್ಟು ಚೆನ್ನಾಗಿರಲ್ಲ ಆ ಎಲೆಕ್ಟ್ರಿಕ್ ವೆಹಿಕಲ್ ಅನ್ನು ಪುಷ್ ಮಾಡದೆ ಇವಾಗ ಎಥನಾಲ್ ಬೇಸ್ಡ್ ಇದಕ್ಕೆ ಯಾಕೆ ನಾವು ಸ್ವಿಚ್ ಆಗ್ತಾ ಇರೋದು ಅಂತ ಮೋದಿ ಅನ್ನೋ ಒಂದು ವ್ಯಕ್ತಿ ಬಗ್ಗೆ ಅಲ್ಲ ಮೋದಿ ಅನ್ನುವಂತ ವ್ಯಕ್ತಿತ್ವಗಳು ಭಾರತದಲ್ಲಿ ಇನ್ನು ಮುಂದೆ ಸತತವಾಗಿ ಬರಬೇಕು ಹಾಯ್ ಹಲೋ ನಮಸ್ಕಾರ ವಿಕ್ರಮ ಪಾಡ್ಕಾಸ್ಟ್ ಗೆ ಸ್ವಾಗತ ನಾನು ಸೌಮ್ಯ ಹೆಗಡೆ ಸಾಮಾನ್ಯವಾಗಿ ನಮ್ಮ ವಿ ಟಾಕ್ ನ ಹೈಫೈ ಹರಟೆಯಲ್ಲಿ ಒಬ್ಬ ಗೆಸ್ಟ್ ಇರ್ತಾರೆ ಆ ಗೆಸ್ಟ್ ಅವರ ಜೀವನದ ಗಾಥೆಯನ್ನ ಕೇಳ್ತಾ ಹೋಗ್ತೀವಿ ಟಾಕ್ ಅನ್ನೋದು ಕ್ಯಾಶುವಲ್ ಆಗಿ ಹೋಗ್ತಾ ಇರುತ್ತೆ ಆದರೆ ಇವತ್ತು ಫಸ್ಟ್ ಟೈಮ್ ಒಂದು ಕಾಂಟೆಂಟ್ ಅನ್ನು ಇಟ್ಕೊಂಡು ಒಂದು ರಿಸೋರ್ಸ್ಫುಲ್ ಪರ್ಸನ್ ಅನ್ನು ನಿಮ್ಮ ಎದುರುಗಡೆ ಇಡ್ತಾ ಇದ್ದೀವಿ ಒಂದು ಮಾತಿದೆ ಮೋದಿಯವರ ಯೋಜನೆಗಳು ಕೇಳೋಕೆ ಮಾತ್ರ ಚೆನ್ನಾಗಿರುತ್ತೆ ಅದು ಯಾವಾಗ ಜಾರಿ ಆಗುತ್ತೆ ಅದು ಯಾವುದು ಜನರನ್ನ ತಲುಪೋದೇ ಇಲ್ಲ ಅನ್ನುವಂಥ ಒಂದು ಮಾತು ನೀವು ಆಡಿರಬಹುದು ಅಥವಾ ಜನ ಆಡಿರೋದನ್ನು ಕೇಳಿರಬಹುದು ಇತ್ತೀಚೆಗೆ ಅಂದರೆ ಕೇವಲ ಮೂರ್ನಾಲ್ಕು ದಿನದ ಹಿಂದೆ ಮೋದಿಯವರು ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಒಂದು ಇಂಡಿಯಾ ಎನರ್ಜಿ ವೀಕ್ ಅನ್ನುವಂತಹ ಇನಾಗರೇಷನನ್ನು ಮಾಡಿ ಅಲ್ಲಿ ಒಂದು ಭಾಷಣವನ್ನು ಮಾಡಿದ್ರು ಅದು ಜಗತ್ತಿನ ಗಮನ ಸೆಳೀತಾ ಇದೆ ಎಥೆನಾಲ್ ಅನ್ನೋದ್ರ ಬಗ್ಗೆ ಮಾತಾಡಿದ್ರು ಎಥೆನಾಲ್ ಅಂತಂದರೆ ಏನು ಅದರಿಂದ ಪ್ರಯೋಜನ ಏನು ಯಾಕೆ ಭಾರತಕ್ಕೆ ಈ ಎಥೆನಾಲ್ ಅನ್ನೋದು ಪ್ರಯೋಜನ ಇದೆ ಇದೆಲ್ಲದರ ಬಗ್ಗೆ ಜನಸಾಮಾನ್ಯರಿಗೆ ಮಾಹಿತಿ ಅನ್ನೋದು ತುಂಬ ಕಡಿಮೆ ಇದೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ನಮ್ಮನ್ನು ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ವಾಮನ್ ಆಚಾರ್ಯ ಅವರು ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈ ಎಥನಾಲ್ ಅನ್ನೋದನ್ನು ಶುರು ಮಾಡೋದಕ್ಕಿಂತ ಮೊದಲು ಡಾಕ್ಟರ್ ವಾಮನ್ ಆಚಾರ್ಯ ಅವರ ಒಂದು ಬ್ರೀಫ್ ಇಂಟ್ರಡಕ್ಷನನ್ನು ನಿಮ್ಮ ಬಾಯಲ್ಲೇ ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ಕೇಳಿದ್ರೆ ಚೆನ್ನಾಗಿರುತ್ತೆ ಗೋ ಹೆಡ್ ಸರ್ ನಾನೊಬ್ಬ ಮೆಡಿಕಲ್ ಡಾಕ್ಟ್ರು ಹಾಗೆ ನೋಡಿದರೆ ಈ ಕ್ಷೇತ್ರ ಎನರ್ಜಿ ಇಂಧನ ಈ ವಿಷಯ ನಂದು ಆಗಿರಲಿಲ್ಲ ಆದರೆ ಈಗ ಒಂದು 22-23 ವರ್ಷಗಳ ಹಿಂದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಉಡುಪಿ ಶ್ರೀನಿವಾಸ್ ಅಂತ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಹೆದ್ದಿದ್ದರು ಅವ್ರ ಜೊತೆ ಆವಾಗ ರಾಮ್ ಅಟಲ್ಜಿಯವ್ರ ಸರ್ಕಾರ ಇತ್ತು ರಾಮ್ ನಾಯಕ್ ಅವರು ಪೆಟ್ರೋಲಿಯಂ ಮಿನಿಸ್ಟರ್ ಆಗಿದ್ದರು ಅವರು ಒಂದಿಷ್ಟು ಈ ವಿಷಯದಲ್ಲಿ ಆಲ್ಟರ್ನೇಟ್ಸ್ ಟು ಪೆಟ್ರೋಲ್ ಅನ್ನೋದ್ರ ಬಗ್ಗೆ ಎಲ್ಲ ಕಡೆಗಳಲ್ಲಿ ಯೋಚನೆ ಆಗಬೇಕು ಅಂತ ಹೇಳಿದರು ಇದು ಇವತ್ತು ಹೆಚ್ಚು ಪ್ರಸಿದ್ಧಿಗೆ ಬರ್ತಾ ಇದೆ ಬಟ್ ಯೋಚನೆ ಆಗಿದ್ದು ಬಹಳ ಮೊದಲೇ ಆಗಿತ್ತು ಆ ಒಂದು ಕಾರ್ಯಕ್ರಮಕ್ಕೆ ಸ್ವತಃ ರಾಮ್ ನಾಯಕ್ ಅವರು ಇಲ್ಲಿ ಬಂದು ಒಂದು ನ್ಯಾಷನಲ್ ಲೆವೆಲ್ ಡಿಸ್ಕಷನ್ ನಾವು ಇಲ್ಲಿ ಮಾಡಿದ್ವಿ ಜಗತ್ತಿನಲ್ಲಿ ಏನು ನಡೆದಿದೆ ಪೆಟ್ರೋಲ್ಗೆ ಏನಾದರೂ ಆಲ್ಟರ್ನೇಟ್ ಇದೆಯಾ ನಮ್ಮ ಎನರ್ಜಿ ಸೋರ್ಸಸ್ ಯಾವ್ಯಾವು ಮುಂದೆ ಬರುವಂಥ ಚಾಲೆಂಜ್ ಏನು ಆವಾಗಲೂ ನಮಗೆ ಗೊತ್ತಿತ್ತು ಪೆಟ್ರೋಲ್ ಈಸ್ ನಾಟ್ ಗೋಯಿಂಗ್ ಟು ಲಾಸ್ಟ್ ಫಾರ್ ಎವರ್ ಇಟ್ ಈಸ್ ಗೋಯಿಂಗ್ ಟು ಬಿ ಎಂಟಿ ಖಾಲಿ ಆಗುತ್ತೆ ಆವಾಗ ನಾವೇನು ಕತ್ಲೆಯಲ್ಲಿರ್ತವ ನಮ್ಮ ಪ್ರವಾಸ ನಿಂತು ಹೋಗುತ್ತಾ ನಮ್ಮ ಕಾರುಗಳು ಏನಾದರೂ ಬಿಡ ಶಾಪ್ಗಳಾಗ್ತವ ರಸ್ತೆ ಪಕ್ಕದಲ್ಲಿ ನಮ್ಮ ಜೀವನ ಹೆಂಗೆ ನಡೀಲಿಕ್ಕಿದೆ ಮುಂದೆ ಶಹರಗಳು ಬೆಳೆದಿವೆ ಒಂದು ಶಹರದಿಂದ ಇನ್ನೊಂದು ಶಹರಕ್ಕೆ ಹೋಗೋದು ಹೆಂಗೆ ಎನರ್ಜಿ ಸೋರ್ಸಸ್ ಯಾವುದು ಅನ್ನೋಂಥ ವಿಚಾರ ನಡೆದಾಗ ನಾವು ಒಂದು 3-4 ಜನ ಆವಾಗ ವೈ ಬಿ ರಾಮಕೃಷ್ಣ ಅಂತ ಅವರು ಈಗಲೂ ಆ್ಯಕ್ಟಿವ್ ಇದ್ದಾರೆ ಈ ಲೈನ್ನಲ್ಲಿ ಇತ್ಯಾದಿ ಒಂದು 2-3 ಜನ ಆವಾಗ ಇಂಟ್ರೆಸ್ಟ್ ತಗೊಂಡು ಇದರಲ್ಲಿ ನಾವು ಈ ವಿಷಯವನ್ನು ಶುರು ಮಾಡಿದ್ವು ಆವಾಗ ಹೊಂಗೆ ಅಂತ ಕರ್ನಾಟಕದಲ್ಲಿ ಸಹಜವಾಗಿ ಸಿಗುವಂಥ ಒಂದು ಬೀಜದ ಮರ ಇದೆ ಆ ಹೊಂಗೆ ಎಣ್ಣೆಯನ್ನು ತೆಗೆದು ಅದರಿಂದ ಡೀಸೆಲ್ ಥರದ ಒಂದು ಲಿಕ್ವಿಡ್ ಮಾಡಿ ಅಂದರೆ ಎಣ್ಣೆ ತೆಗೆದು ಅದರಲ್ಲಿ ಗಾಡಿಗಳನ್ನು ಓಡಿಸ್ಬೋದು ಅದರಲ್ಲಿ ಇಂಜಿನ್ ಓಡಿಸ್ಬೋದು ಅನ್ನೋವಂಥ ಒಂದಿಷ್ಟು ಪ್ರಯೋಗಗಳಾಗಲೇ ಆಗಿದ್ದು ಹಾಗೆ ನೋಡಿದರೆ 2ನೇ ಮಹಾಯುದ್ಧದ ಕೊನೆಗೆ ಎಣ್ಣೆ ಕಡಿಮೆ ಆದಾಗ ಕಲ್ಲಿದ್ದಲ ಮೇಲೆ ಕೂಡ ಕಾರುಗಳು ಓಡಿದೆ ಅಂದರೆ ಅಷ್ಟೊತ್ತಿಗಾಗಲೇ ಉಗಿ ಇಂಜಿನ್ಗಳು ಬಂದಿದ್ದವು ಕಲ್ಲಿದ್ದಲ ಮೇಲೆ ಕೂಡ ಕಾರುಗಳು ಓಡಿದಂಥ ಉದಾಹರಣೆಗಳು ಅಷ್ಟೊತ್ತಿಗೆ ಆಗಲೇ ಇದ್ದವು ಈ ಅಷ್ಟರಲ್ಲಿ ಈ ಡೀಸೆಲ್ ಅನ್ನೋವಂಥದ್ದೊಂದು ಬಂತು ಡೀಸೆಲ್ ಅನ್ನೋದು ಹೇಗೆ ಬಂತು ಅನ್ನೋದು ಭಾಳ ಇಂಟ್ರೆಸ್ಟಿಂಗ್ ಇದೆ ಭೂಮಿಯಲ್ಲಿ ಇರುವಂಥ ಕಲ್ಲಿದ್ದಲಿನ ಇನ್ನೊಂದು ಪ್ರಕಾರವಾದಂಥ ಲಿಕ್ವಿಡ್ ಫ್ಯೂಯಲ್
ಅಥವಾ ನಾವು ಯಾವುದು ಕ್ರೂಡ್ ಆಯಿಲ್ ಅಂತ ಕರಿತೇವೆ ಅದನ್ನು ತೆಗೆದು ಸ್ವಲ್ಪ ಶುದ್ಧೀಕರಣಗೊಳಿಸಿ ಅದನ್ನು ಡೀಸೆಲ್ ಮಾಡಿ ಅದರಿಂದ ವಾಹನಗಳನ್ನು ಓಡಿಸ್ಬೋದು ಅನ್ನೋದನ್ನು ಜರ್ಮನಿಯ ಒಬ್ಬ ಮಹಾಶಯ ಅವನ ಹೆಸರು ಡೀಸೆಲ್ ಅವನು ಕಂಡುಹಿಡಿದ ಅದರಿಂದಾಗಿ ಡೀಸೆಲ್ ಅನ್ನುವಂಥ ಶಬ್ದ ಎಲ್ಲರಿಗೂ ಭಾಳ ಮನೆ ಮನೆಗೂ ಮುಟ್ತು ಅದರ ನಂತರ ಅದಕ್ಕಿಂತ ಹೆಚ್ಚು ರಿಫೈನ್ಡ್ ಫಾರ್ಮ್ ಇರುವಂಥ ಪೆಟ್ರೋಲ್ ಬಂತು ಆಮೇಲೆ ಏರೋ ಪೆಟ್ರೋಲ್ ಅಂತ ಬಂತು ಅಂದರೆ ಏವಿಯೇಷನ್ ಫ್ಯೂಯಲ್ ಅಂತ ಕರಿತೇವೆ ಅದರ ನಂತರ ಸುಮಾರು ಬದಲಾವಣೆಗಳಾದವು ಆದರೆ ಕಳೆದ 50 ವರ್ಷದಲ್ಲಿ ನಾವು ಪೆಟ್ರೋಲ್ ಮತ್ತು ಡೀಸೆಲನ್ನು ಉಪಯೋಗಿಸ್ತಿರುವಂಥ ಪರಿ ಇದೆಯಲ್ಲ ಇದಿಷ್ಟು ಅಗಾಧವಾದದ್ದಿದೆ ಈಗ ಮತ್ತೆ ಅನ್ನಿಸ್ತಾ ಇದೆ ನಾವು ಭಾಳ ತುಂಬ ಬೇಗನೇ ಡೀಸೆಲ್ ಪೆಟ್ರೋಲ್ನಂಥ ಭೂಮಿಯಿಂದ ಬರುವಂಥ ಪೆಟ್ರೋಕೆಮಿಕಲ್ಸ್ ಇಲ್ಲದ ದಿನಗಳನ್ನು ನಮ್ಮ ಮುಂದಿನ ಜನ್ರೇಷನ್ನೇ ಕದಾಚಿತ್ ನಮ್ಮ ಜನ್ರೇಷನ್ನೇ ಕಾಣಬಹುದು ಏನೋ ಅಂತ ಮರಾಠಿಯಲ್ಲಿ ಒಂದು ಭಾಳ ಚೆನ್ನಾಗಿ ಸೇಯಿಂಗ್ ಇದೆ ಯಾಚ ದೇಹಿ ಯಾಚ ಡೋಳೆ ಅಂತ ಅಂದರೆ ಇದೇ ಕಣ್ಣು ಇದೇ ದೇಹದಿಂದನೇ ನಾವು ನೋಡಿಬಿಡ್ತೇವ ಅನ್ನೋಷ್ಟು ಒಂದು ಸೀರಿಯಸ್ ಇಶ್ಯೂ ಇದೆ ಅಂತ ನಾವು 20 ವರ್ಷದ ಹಿಂದೆ ಯೋಚನೆ ಮಾಡಿ ಇದ್ರ ಬಗ್ಗೆ ಕಾರ್ಯತತ್ಪರಾದಿ ನಾವೇ ಆದ್ವಿ ಅಥವಾ ನಾವೇ ಏನು ಗ್ರೇಟ್ ಅಂತಲ್ಲ ಜಗತ್ತಿನಲ್ಲಿ ಬೇರೆ ಬೇರೆ ಪ್ರಯೋಗಗಳು ಎಲ್ಲ ಕಡೆಗೂ ನಡೆದಿದ್ದು ಭಾರತದಲ್ಲೂ ಬೇರೆ ಕಡೆ ನಡೆದಿದ್ದು ಆದರೆ ಇದಕ್ಕೊಂದು ಇನಿಷಿಯೇಟಿವ್ ಕೊಡಬೇಕು ಅಂತ ಆಯಿತು ಮುಂದೆ ವಾಜಪೇಯಿ ಅವರ ಸರ್ಕಾರ ಬಿದ್ದು ಹೋಯಿತು 10 ವರ್ಷ ಏನೂ ನಡೀಲಿಲ್ಲ ಇತ್ತೀಚೆಗೆ ಮೋದಿಜಿಯವರು ಬಂದ ನಂತರ 2014ನಲ್ಲಿ ಎಷ್ಟು ಪರ್ಸೆಂಟೇಜ್ ನೀವು ಮಾಡಿದಂಥ ಏನು ಎಫರ್ಟ್ಸ್ ಇತ್ತು ಆಲ್ಟರ್ನೇಟ್ ಫ್ಯೂಯಲ್ಸ್ ಇಂಪ್ಲಿಮೆಂಟ್ ಆಗಿದೆ ಅಂತ ಕೇಳಿದರು ನಾವೊಂದು ಸರ್ವೆ ಮಾಡಿದಾಗ ಇಟ್ ವಾಸ್ ಅರೌಂಡ್ 1.3% ಓನ್ಲಿ ಇಷ್ಟೇ ಮುಂದೋಗಿತ್ತು 10 ವರ್ಷಗಳಲ್ಲಿ ಅದರ ನಂತರ ಮೋದಿಯವರು ಬಂದ ನಂತರ ಅವರೊಂದು ಟಾರ್ಗೆಟ್ ಕೊಟ್ಟರು ಇಷ್ಟಕ್ಕಿಷ್ಟಾಗಬೇಕು 2022ನಲ್ಲಿ ನಾನು ಇದನ್ನು ಇನಾಗ್ರೇಟ್ ಮಾಡ್ತೇನೆ ಅಂತ ಅಂದರೆ ಎರಡಿತ್ತು ಅವರು ಇದನ್ನು ಮಾಡೇ ಮಾಡ್ತೇನೆ ಅನ್ನೋ ಒಂದು ಹಠ ಎರಡನೇದು ನಾನೇ ಪ್ರಧಾನಮಂತ್ರಿ ಇರ್ತೇನೆ ಅನ್ನೋ ಇನ್ನೊಂದು ಹಠ ಎರಡೂ ಅವ್ರಿಗೆ ಅಷ್ಟೇ ಕಾನ್ಫಿಡೆನ್ಸ್ ಅವರು ಅದನ್ನು ಅದಕ್ಕೊಂದು ಕಮಿಟಿ ಮಾಡಿದರು ಟೀಮ್ ಮಾಡಿದರು ಪೆಟ್ರೋಲಿಯಂ ಮಿನಿಸ್ಟ್ರಿಗೆ ಟಾರ್ಗೆಟ್ ಕೊಟ್ಟರು ನೋಡಿ ನೀವು ಏನೇನು ಮಾಡ್ತಿರೋ ನೋಡಿ ಅಂತ ಅಷ್ಟರಲ್ಲಿ ಬ್ರೆಜಿಲ್ನಂಥ ಕೆಲವು ದೇಶಗಳು ಎಲ್ಲಿ ಶುಗರ್ ಕೇನ್ ತುಂಬ ಬೆಳೀತಿತ್ತು ಬೀಟ್ರೂಟ್ ಬೆಳೀತಿತ್ತು ಈ ಥರದ್ದು ಬೇರೆ ಬೇರೆ ಗಡ್ಡೆ ಗೆಣಸುಗಳು ಶುಗರ್ ಕೇನ್ ಬೆಳೆಯುವಲ್ಲಿ ಅದರಿಂದ ತಯಾರಾಗುವಂಥ ಅಲ್ಕೋಹಾಲ್ ಏನು ಬರುತ್ತೆ ಅದರಿಂದ ಕೂಡ ಗಾಡಿ ಓಡಿಸ್ಬೋದು ಅದನ್ನು ಎನರ್ಜಿ ಸೋರ್ಸ್ ಆಗಿ ಉಪಯೋಗಿಸ್ಬೋದು ಅನ್ನೋಂಥ ಒಂದು ಐಡಿಯಾ ಬಂದಿದ್ದರಿಂದ ನಾವು ಈ ಕೆಲಸಕ್ಕೆ ಒಂದಿಷ್ಟು ಒತ್ತು ಕೊಟ್ಟರೆ ಇದು ಭಾರತಕ್ಕೆ ಒಳ್ಳೆಯ ಭವಿಷ್ಯ ಆಗಬಲ್ದು ಅಂತ ಅನಿಸಿದ್ರಿಂದ ನಾವು ಈ ಕೆಲಸದಲ್ಲಿ ತೊಡಗಿದ್ದೇವೆ ಇದರಲ್ಲಿ ನಾನು ನಂದು ವಾಮನಾಚಾರ್ಯ ಯಾರು ಅನ್ನೋದು ಏನೇನು ಮಹತ್ವದ್ದಲ್ಲ ವಿಷಯ ಏನು ಭಾರತಕ್ಕೆ ಏನಾಗಬೇಕಾಗಿದೆ ಇಡೀ ಜಗತ್ತಿನ ವಿಶ್ವದ ಪರಿಸರಕ್ಕೆ ಏನಾಗಬೇಕಾಗಿದೆ ಈ ಎಲ್ಲ ವಿಷಯಗಳು ಅಷ್ಟೇ ಮಹತ್ವದ ಇರೋದರಿಂದ ನನಗನ್ಸುತ್ತೆ ನನ್ನ ಪರಿಚಯಕ್ಕಿಂತನೂ ವಿಷಯದ ಅಗಾಧತೆ ಇರೋದರಿಂದ ಅದನ್ನು ಎಷ್ಟು ಸಂಕ್ಷಿಪ್ತವಾಗಿ ಸಾಮಾನ್ಯ ಮನುಷ್ಯನಿಗೆ ಅರ್ಥವಾಗೋ ಹಾಗೆ ನಾನು ಇಡಬಲ್ಲೆ ನಂದು ಇವತ್ತಿನ ಭಾಷಣ ವಿದ್ವತ್ಪೂರ್ಣ ಜನರಿಗಲ್ಲ ಏಕೆಂದರೆ ಅಷ್ಟು ವಿದ್ವತ್ ನನಗೆ ಇದೆಯೋ ಇಲ್ಲೋ ಗೊತ್ತಿಲ್ಲ ಆದರೆ ವಿಷಯವನ್ನು ಸಾಮಾನ್ಯ ಜನರವರೆಗೆ ಒಯ್ಯಬೇಕು ಅನ್ನೋಂಥ ಒಂದು ಉತ್ಕಟವಾದ ಆಕಾಂಕ್ಷೆಯಿಂದಾಗಿ ನಾನು ನಿಮ್ಮ ಜೊತೆ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ನೀವು ಹೇಳದ ಹಾಗೆ ಸಾಮಾನ್ಯ ಜನರಿಗೆ ಇದು ಅರ್ಥ ಆಗಬೇಕು ಅಂತಂದರೆ ಡೆಫಿನೆಟ್ಲಿ ವಿದ್ವತ್ ಇದ್ದೇ ಇರುತ್ತೆ ಸರ್ ಅದರಲ್ಲಿ ಡೌಟ್ ಇಲ್ಲ ಸೊ ಈಗ ಎಥೆನಾಲ್ ಅಂದ ತಕ್ಷಣ ನೀವು ಶುಗರ್ ಕೇನ್ ಅನ್ನೋದನ್ನು ಹೇಳಿದ್ರಿ ಬೀಟ್ರೂಟ್ ಅನ್ನೋದನ್ನು ಹೇಳಿದ್ರಿ ಈ ಎಥೆನಾಲ್ ಅನ್ನೋದನ್ನು ಈ ಕೆಮಿಕಲಿ ನಾವು ನೋಡಬೇಕು ಅಂತಂದರೆ ಅದನ್ನು ಯಾವ ಒಂದು ಕಾರಣದಿಂದ ಪೆಟ್ರೋಲಿಯಂ ಜೊತೆ ನಾವು ಮಿಕ್ಸ್ ಮಾಡಬಹುದು ಅನ್ನೋ ತುಂಬ ಜನರಿಗೆ ಗೊತ್ತಿಲ್ಲ ಜೊತೆಗೆ ಮೊನ್ನೆ ಹೇಳಿದ್ದು ಅಂತಂದರೆ 2G ಎಥೆನಾಲ್ ಅನ್ನೋದು ಈಗ ನಾವು 2G ಮೊಬೈಲ್ ಕೇಳಿದ್ದೀವಿ 5G ವರೆಗೆ ಅದ್ರ ಬಗ್ಗೆ ನಮ್ಗೆ ಐಡಿಯಾ ಇದೆ ಬಟ್ 2G ಎಥೆನಾಲ್ ಅಂತಂದರೆ ಏನು ಅನ್ನೋದು ಓದಿರೋರಿಗೆ ಒಂದ್ಸತಿ ಆಶ್ಚರ್ಯ ಆಗುವಂಥ ಮಾತು ಏನು ಸರ್ ಇದು ಬಿಗಿನಿಂದ ಎಥೆನಾಲ್ ಯಾವುದರಿಂದ ಇದು ಯೂಸ್ ಆಗುತ್ತೆ ಹೇಗೆ ನಮಗೆ ಬಳಕೆ ಆಗುತ್ತೆ ಇದನ್ನೆಲ್ಲ ಬಿಗಿನಿಂಗಿಂದ ಸರ್ ಇದೊಂದು ನೀವು ಆವಾಗ ಹೇಳಿದ್ರಲ್ಲ ಇಲ್ಲಿ ಒಬ್ಬ ವ್ಯಕ್ತಿನ ಕರೆದು ಆ ವ್ಯಕ್ತಿಯ ಜೀವನ ಹೇಗೆ ಅರಳಿತು ಹೇಗೆ ಸಮಾಜ ಅಭಿಮುಖವಾಯಿತು ಅಥವಾ ಕಲೆಯ ಅಭಿಮುಖ ಆಯಿತು ಅಭಿವ್ಯಕ್ತಿಯ ಅಭಿಮುಖ ಆಯಿತು ಅನ್ನೋದನ್ನು ಹೇಗೆ ನೋಡ್ತಿರೋ ಹಾಗೆ ದೇರ್ ಇಸ್ ಎ ಸಾಗಾ ಆಫ್ ಇಥನಾಲ್ ಇಥನಾಲ್ ನಡೆದು ಬಂದಂಥ ದಾರಿ ಇಥನಾಲಿನ ಒಟ್ಟು ಅವಶ್ಯಕತೆ ಅನ್ನೋದು ಇದೊಂದು ಒಬ್ಬ ವ್ಯಕ್ತಿಯ ಇತಿಹಾಸಕ್ಕಿಂತನೂ ಬಹಳ ರಮ್ಯವಾದಂಥ ಇತಿಹಾಸ ಇದೆ ಇಥನಾಲ್ ಅನ್ನೋದು ಅಲ್ಕೋಹಾಲ್
ಓಕೆ ಇಟ್ ಇಸ್ ಜಸ್ಟ್ ಪ್ಲೇನ್ ಈಥೈಲ್ ಆಲ್ಕೋಹಾಲ್ ಓಕೆ ಬಹಳ ಅದಕ್ಕೇನೋ ಸೈಂಟಿಫಿಕ್ ಹೆಸರು ಕೊಟ್ಟಿದ್ದೇವೆ ವೈಜ್ಞಾನಿಕವಾಗಿ ನಾವು ಇದನ್ನು ನಾವು ನೆನಪಿಟ್ಟುಕೊಂಡ್ರೆ ಬಹುಶಃ ಇದನ್ನೆಲ್ಲ ನಾವು ಕೆಮಿಸ್ಟ್ರಿ ಕ್ಲಾಸ್ ಅಲ್ಲಿ ಓದಿದ್ದೀವಿ ಓದಿರ್ತೀರಿ ಈಥೈಲ್ ಆಲ್ಕೋಹಾಲ್ ಮೀಥೈಲ್ ಆಲ್ಕೋಹಾಲ್ ಎರಡಿವೆ ಅದರಲ್ಲಿ ಈಥೈಲ್ ಆಲ್ಕೋಹಾಲ್ ಅನ್ನೋದು ಒಂದು ಸ್ಪೆಸಿಫಿಕ್ ಸರ್ಕಲ್ ಇರುವಂಥ ಸಿ ಎಚ್ ಒ ಮತ್ತು ಎಚ್ ಇರುವಂಥ ಒಂದು ಸಿ ಮತ್ತು ಎಚ್ ಕಾಂಬಿನೇಷನ್ ನಾವು ಅದಕ್ಕೆ ಕಾರ್ಬನ್ ಚೇನ್ಸ್ ಅಂತ ಕರಿತೇವೆ ಇದು ಕೂಡ ಒಂದು ಸಿಂಪಲ್ ಕಾರ್ಬನ್ ಚೇನ್ ಇದೆ ಇದು ಎಲ್ಲೆಲ್ಲಿ ಈಗ ನಮಗೆ ಗೊತ್ತಿರೋ ಸಿಹಿ ಕಾರ್ಬೋಹೈಡ್ರೇಟ್ ಮತ್ತು ಈಗಂತೂ ಫೈಬರ್ ಎಲೆ ಇವೆಲ್ಲವುಗಳಲ್ಲೂ ಕೂಡ ಸಿ ಮತ್ತು ಎಚ್ ಇದೆ ಕಲ್ಲಿದ್ದಲಲ್ಲೂ ಇದೆ ಕಲ್ಲಿದ್ದಲು ಕೂಡ ಅದೇ ಇರೋದು ಇವು ಎಲ್ಲ ವಸ್ತುಗಳಿಂದನೂ ಈಥೈಲ್ ಆಲ್ಕೋಹಾಲನ್ನು ಸಪ್ರೇಟ್ ಮಾಡಿ ಅದನ್ನು ಡ್ರೈ ಮಾಡಬೇಕಾಗುತ್ತೆ ಯಾವುದೇ ಈಥೈಲ್ ಆಲ್ಕೋಹಾಲ್ ತೊಗೊಂಡ್ರೂ ಅದರಲ್ಲಿ ಒಂದಿಷ್ಟು ವೆಟ್ನೆಸ್ ಮಿಕ್ಸ್ ಆಗಿಬಿಡುತ್ತೆ ಯಾಕೆಂದರೆ ಈ ಆಲ್ಕೋಹಾಲು ಮತ್ತು ನೀರು ಅಣ್ಣತಮ್ಮಂದರು ಭಾಳ ಕ್ಲೋಸ್ ಆಗೇ ಇರ್ತಾರೆ ಅವರು ಅವರನ್ನು ಸ್ವಲ್ಪ ಸಪ್ರೇಟ್ ಇಟ್ಟು ಆಮೇಲೆ ಈಥೈಲ್ ಆಲ್ಕೋಹಾಲನ್ನು ನಾವು ಉಪಯೋಗಿಸ್ಬೋದು ಮಿಥೈಲ್ ಆಲ್ಕೋಹಾಲ್ಗೂ ಕೂಡ ಈ ಥರದ ಕೆಲವು ಉಪಯೋಗಗಳಿದೆ ಬಟ್ ಈಗಿರುವಂಥ ಫ್ಯೂಯಲ್ ರಿಕ್ವೈರ್ಮೆಂಟ್ಗೆ ಇಥೈಲ್ ಆಲ್ಕೋಹಾಲ್ ಹೆಚ್ಚು ಉಪಯುಕ್ತ ಅಂತ ವೈಜ್ಞಾನಿಕ ಪ್ರಯೋಗಗಳಿಂದ ಕಂಡುಹಿಡಿದ್ರಿಂದ ಇಥನಾಲ್ ಅಂದರೆ ಈಥೈಲ್ ಆಲ್ಕೋಹಾಲ್ ಸಿಂಪಲ್ ಆಗಿ ಹೇಳ್ತೇನೆ ಇನ್ನು ಈಥೈಲ್ ಆಲ್ಕೋಹಾಲ್ ಎದರಿಂದ ತಯಾರು ಮಾಡ್ಬೋದು ಒಂದು ನಮ್ಮಲ್ಲಿ ಶುಗರ್ ಇಂಡಸ್ಟ್ರಿಗಳಲ್ಲಿ ಅಥವಾ ಈವನ್ ಬೆಲ್ಲ ಮಾಡೋ ಇಂಡಸ್ಟ್ರಿಗಳಲ್ಲಿ ಒಂದಿಷ್ಟು ಹುಳಿ ಆದದ್ದು ವಾಸನೆ ಬರುವಂಥದ್ದು ವಸ್ತುಗಳು ತಯಾರಾಗ್ತವೆ ನಾವು ಅದಕ್ಕೆ ಮೊಲಾಸಿಸ್ ಅಂತ ಕರಿತೇವೆ ಶುಗರ್ ಆಲೆ ಮನೆಯಲ್ಲೂ ಸ್ವಲ್ಪ ಹುಳಿ ಬರುವಂಥದ್ದು ಅಥವಾ ಉಳಿದು ಬಿಡೋದು ಬೆಲ್ಲ ಮಾಡ್ತಾ ಇರುವಾಗ ಗಸಿಯನ್ನ ತೆಗೆದು ಬಿಸಾಕ್ತಾರೆ ಆ ಗಸಿ ಇದೆಯಲ್ಲ ಅದು ಶುಗರ್ ಇಂಡಸ್ಟ್ರಿಯಲ್ಲೂ ಬರುತ್ತೆ ಅಂದ್ರೆ ಶುಗರ್ ಮಾಡೋ ಇಂಡಸ್ಟ್ರಿಯಲ್ಲಿ ಅದಕ್ಕೆ ನಾವೇನು ಕರಿತೇವೆ ಮೊಲಾಸಿಸ್ ಆ ಮೊಲಾಸಿಸ್ ಡಿಸ್ಪೋಸಲ್ ಅನ್ನೋದು ಶುಗರ್ ಫ್ಯಾಕ್ಟ್ರಿಗೆ ಭಾಳ ದೊಡ್ಡ ಕಷ್ಟದ ಕೆಲಸ ಯಾವುದೇ ಶುಗರ್ ಫ್ಯಾಕ್ಟ್ರಿ ಹತ್ರ ಹೋಗಿ ಸುತ್ತಲೆಲ್ಲ ಎಂಥ ದುರ್ವಾಸನೆ ಅಂದರೆ ಅಲ್ಲಿ ನಿಲ್ಲಕ್ಕಾಗಲ್ಲ ಅಲ್ಲಿ ಇದ್ದವ್ರಿಗೆ ರೂಢಿ ಆಗಿಬಿಡುತ್ತೆ ಬಟ್ ಹೊರಗೆ ನಿಂದೋದವ್ರು ಏನು ಇದು ಇಷ್ಟೊಂದು ವಾಸನೆ ಬರ್ತಾ ಇದೆಯಲ್ಲ ಅನಿಸ್ತಿರುತ್ತೆ ಅದಕ್ಕಾಗಿ ಎಜಿಟೇಷನ್ಸ್ ಆಗ್ತವೆ ಶುಗರ್ ಫ್ಯಾಕ್ಟ್ರಿ ಆಗಬಾರ್ದು ಅಂತಾರೆ ಬಟ್ ಈಗ ಆ ಸ್ಟೇಜ್ನಿಂದ ಭಾರತ ಮ್ಯಾಲೆ ಬಂದುಬಿಟ್ಟಿದೆ ನೀವು ಬೆಳಗಾವಿ ಜಿಲ್ಲೆಗೆ ಹೋದರೆ ಅಥಣಿ ಅಂತ ಒಂದು ತಾಲೂಕಿನಲ್ಲಿ 6-8-10 ಶುಗರ್ ಫ್ಯಾಕ್ಟ್ರಿಗಳಾಗಿದೆ ನೀರಾವರಿಯ ನೀರು ಕೃಷ್ಣಾ ನೀರ ಮೇಲ್ದಂಡೆ ಯೋಜನೆ ಆದ ನಂತರ ಬಂದಂಥ ನೀರಿನಿಂದಾಗಿ ಕೃಷಿಯಲ್ಲಿ ಕ್ರಾಂತಿ ಆಯಿತು ಆದರೆ ಕ್ರಾಂತಿ ಆಹಾರ ಧಾನ್ಯಕ್ಕಿಂತೂ ಹೆಚ್ಚಾಗಿ ಶುಗರ್ ಕೇನಿಗೆ ಹೋಯಿತು ಪ್ರತಿ ಊರಿನಲ್ಲೂ 1000 ಎಕರೆ ಕೃಷ್ಣಾ ನದಿ ಅಕ್ಕಪಕ್ಕ ಅಷ್ಟೇ ಅಲ್ಲ ಡ್ಯಾಮ್ ಕಟ್ಟಿದ ನಂತರ ಎಲ್ಲ ಊರುಗಳಲ್ಲೂ ಶುಗರ್ ಇಂಡಸ್ಟ್ರಿಗಳು ಶುಗರ್ ಬೆಳೆಯೋಕ್ಕೆ ಶುರು ಮಾಡಿದರು ಅದರಂತೆ ಶುಗರ್ ಇಂಡಸ್ಟ್ರಿಗಳಾದವು ನಾವು ಆವಾಗ ಮಂಡ್ಯನೇ ಶುಗರ್ದು ಸಕ್ಕರೆ ನಾಡು ಅಂತ ಕರಿತಿದ್ವಿ ಈಗ ಮಂಡ್ಯ ಜಿಲ್ಲೆಯಲ್ಲಿರೋ ಶುಗರ್ ಫ್ಯಾಕ್ಟ್ರಿ ಅಥಣಿ ತಾಲೂಕಿನಲ್ಲಿದೆ ಒಂದು ತಾಲೂಕಿನಲ್ಲಿ ಅಂದರೆ ಎಷ್ಟು ಮಟ್ಟಿಗೆ ಶುಗರ್ ಬೆಳೆಯೋಕ್ಕೆ ಶುರುವಾಯಿತು ಅಷ್ಟರ ಪ್ರಮಾಣದಲ್ಲಿ ಮೊಲಾಸಿಸ್ ಸಿಗೋಕ್ಕೆ ಶುರುವಾಯಿತು ಮೊಲಾಸಿಸ್ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಆ ಸ್ಥಿತಿಯಲ್ಲಿ ಶುಗರ್ ಇಂಡಸ್ಟ್ರಿ ಅವರು ಕಂಡುಹಿಡಿದದ್ದು ಏನು ಅಂದರೆ ಇದರಿಂದ ಆಲ್ಕೋಹಾಲ್ ಮಾಡ್ಬೋದು ಫರ್ಮೆಂಟೇಷನ್ ಆಗಲಿಕ್ಕೆ ತುಂಬ ಒಳ್ಳೆಯ ವಸ್ತು ಯಾವುದು ಅಂದರೆ ಮೊಲಾಸಸ್ ಮೊಲಾಸಸ್ನಿಂದ ಫರ್ಮೆಂಟೇಷನ್ ಮಾಡಿ ಡಿಸ್ಟಿಲ್ ಮಾಡಿ ಅದನ್ನು ಲಿಕ್ವಿಡ್ ತಯಾರು ಮಾಡಿದ್ದು ಇಥನಾಲ್ ಅಂತಾಯಿತು ಅದು ಮ್ಯಾಕ್ಸಿಮಮ್ ಪ್ರಮಾಣದಲ್ಲಿ ಮನುಷ್ಯನಿಗೆ ಎನರ್ಜಿ ಕೊಡೋದಕ್ಕೆ ಅಂದರೆ ಬೇರೆ ಬೇರೆ ತರದ ಬಟ್ಟೆ ಇಳಿಸಿ ಮಾಡೋ ಎರಡೂ ಒಂದೇ ಬಟ್ಟೆಯವರು ಏನ್ ಮಾಡ್ತಾರೆ ಉಳಿದಿದ್ದ ಹಣ್ಣುಗಳು ಗೆಣಸುಗಳು ಅಥವಾ ಯಾವುದೋ ಒಂದಿಷ್ಟು ಬೆಲ್ಲ ಕರಿ ಬೆಲ್ಲ ಅಂತ ಸಿಗೋದು ಹಳ್ಳಿಯಲ್ಲಿ ಅದನ್ನ ತಗೊಂಡೋಗಿ ಮಡಿಕೆಯಲ್ಲಿ ಹಾಕಿ ಅದಕ್ಕೊಂದಿಷ್ಟು ಮೊಲಾಸಸ್ ಹಳೆಯದು ಯಾವುದಾದ್ರೂ ಹಾಕಿ ಭೂಮಿಯಲ್ಲಿ ಮುಚ್ಚಿಟ್ಟು ಅದನ್ನ ತೆಗೆದು ಬಿಸಿ ಮಾಡಿ ಡಿಸ್ಟಿಲ್ ಮಾಡಿ ತೆಗೆಯೋರು ಬಟ್ಟೆ ಇಳಿಸೋದು ಶುಗರ್ ಫ್ಯಾಕ್ಟ್ರಿಯಲ್ಲಿ ತಯಾರಾಗೋದು ಮತ್ತು ತುಂಬಾ ಒಳ್ಳೆಯ ಶುಗರ್ ಇದನ್ನು ಹಾಕಿ ಮಾಡಿದಂಥ ಲಿಕ್ಕರ್ಗಳು ಎಲ್ಲ ಒಂದೇ ಎಲ್ಲ ಒಂದೇ ಬಾಟ್ಲು ಅವಕ್ಕಿರುವಂಥ ಪರಿಮಳ ಕಲರು ಬೇರೆ ಬೇರೆ ಬಿಟ್ಟರೆ ಅವೆಲ್ಲ ಒಂದೇ ಅವು ಹೀಗಿದ್ದದ್ದು ಶುಗರ್ ಇಂಡಸ್ಟ್ರಿ ಬೆಳೆದ ನಂತರ ಜೊತೆ ಜೊತೆಯಾಗಿ ಇನ್ನೊಂದು ಕಡೆಯಲ್ಲಿ ಪೆಟ್ರೋಲ್ ಇಂಡಸ್ಟ್ರಿ ನಮ್ಮ ದೇಶಕ್ಕೆ ಬೇಕಾಗುವಂಥ ಪೆಟ್ರೋಕೆಮಿಕಲ್ಲು
ಹಾರ್ಡ್ಲಿ 10-15 ಮೊದಲು 20% ವರೆಗೂ ಆಗ್ತಿತ್ತು ನಮಗೆ. ಬಟ್ ನಮ್ಮದು ಪೆಟ್ರೋಲಿಯಮ್ದು ವಸ್ತುಗಳ ರಿಕ್ವೈರ್ಮೆಂಟ್ ಕಡಿಮೆ ಆದಮೇಲೆ ಆಸಾಮ್ ದಿಬ್ರುಗಢ್ ಆ ಭಾಗದಲ್ಲಿದ್ದಂಥ ಏನು ಒಂದಿಷ್ಟು ಹಳೆ ಕಾಲದ ಬಾವಿಗಳಿದ್ದವು ಅವುಗಳನ್ನು ಉಪಯೋಗಿಸಿದ್ರೂ ಕೂಡ ನಮಗೆ ಬೇಕಾಗುವಂಥ ಪೆಟ್ರೋಲಿಯನ್ 10% ಕೂಡ ನಮಗೆ ಇವತ್ತು ಮೀಟ್ ಮಾಡಿದಂಥ ಸ್ಥಿತಿಗೆ ಬಂದಿದ್ದೇವೆ. ಅದರ ನಂತರ ನಾವು ಕೆಲವು ಪ್ರಯೋಗಗಳನ್ನು ಮಾಡಿ ಬಾಂಬೆ ಹೈ ವಿಶಾಖಪಟ್ಟಣಂ ಹತ್ರ ಬೇರೆ ಬೇರೆ ಕಡೆಗಳಲ್ಲಿ ಸಮುದ್ರದ ಒಳಗಡೆ ಡೀಪ್ ಇನ್ಸೈಡ್ ದ ಸಿ ನಮ್ಮ ಬಾರ್ಡ್ರ್ ಎಲ್ಲಿದೆಯೋ ಅಲ್ಲಿವರೆಗೆ ಹೋಗಿ ಸಮುದ್ರದಲ್ಲೇ ಹಡಗುಗಳನ್ನು ನಿಲ್ಲಿಸಿ ರಿಗ್ಗಳನ್ನು ಹಾಕಿ ಅಲ್ಲಿಂದ ಇರುವಂಥ ಪೆಟ್ರೋಕೆಮಿಕಲ್ ಸೋರ್ಸನ್ನು ತೆಗೆದು ಈ ಬಾಂಬೆ ಹೈನಿಂದ ಎಲ್ಲ ಸಾಕಷ್ಟು ಗ್ಯಾಸ್ ತರ್ತೇವೆ ನಾವು. ಇನ್ಫ್ಯಾಕ್ಟ್ ನಮಗೆ ಬೆಂಗಳೂರಿಗೆ ಬರೋ ಗ್ಯಾಸ್ ಕೂಡ ಬಹಳಷ್ಟು ಆ ಕಡೆ ಬರುತ್ತೆ. ಹಾಂ, ಅಂದರೆ ಪೆಟ್ರೋಕೆಮಿಕಲ್ದ ಅವಶ್ಯಕತೆಗಳು ಶುರುವಾದ ನಂತರ ಎಷ್ಟೇ ಎಕ್ಸ್ಪ್ಲೋರೇಷನ್ ಮಾಡಿದರೂ ಭಾರತದ ಸುತ್ತಲೂ ದೊರೆಯುವಂಥ ಒಟ್ಟು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇನ್ಕ್ಲೂಡಿಂಗ್ ಗ್ಯಾಸ್ ತುಂಬ ಕಮ್ಮಿ ಬೀಳ್ತಿತ್ತು, ನಾವು ಇಂಪೋರ್ಟ್ ಮಾಡ್ತಿದ್ವಿ. ಆಲ್ಸೋ ನಮ್ಮ ಪಾಪ್ಯುಲೇಷನ್ ಅನ್ನು ಕಂಪೇರ್ ಮಾಡಿದ್ರೆ ಬೇರೆ ಯಾವ್ದಾದ್ರು ದೇಶಕ್ಕೆ, ಇವಾಗ ಬ್ರೆಜಿಲ್ ಅಂತ ಹೇಳಿದ್ರೆ ಅದಕ್ಕೆ ಕಂಪೇರ್ ಮಾಡಿದ್ರು ನಾವು ತುಂಬ ಪಾಪ್ಯುಲೇಟೆಡ್, ಆಲ್ಮೋಸ್ಟ್ ಈಗ ನಂಬರ್ 1 ಬಂದ್ಬಿಟ್ಟಿದ್ದೇವೆ ಪಾಪ್ಯುಲೇಷನ್ನಲ್ಲಿ. ಜನರ ಆರ್ಥಿಕ ಸ್ಥಿತಿಗಳು ಸುಧಾರಿಸಿದ್ವು ಅಂದರೆ ಜನರಿಗೆ ಹೆಚ್ಚು ವಿದ್ಯುತ್ ಬೇಕು, ಹೆಚ್ಚು ಪೆಟ್ರೋಲ್ ಬೇಕು, ಹೆಚ್ಚು ಪೆಟ್ರೋಕೆಮಿಕಲ್ ವಸ್ತುಗಳು ಬೇಕು, ಹೆಚ್ಚು ಬಟ್ಟೆಗಳು ಬೇಕು. ನಾವು ಬೆಳಗ್ಗೆದ್ದು ಪ್ರಾರಂಭ ಮಾಡುವಂಥ ಪ್ರತಿಯೊಂದು ಆ್ಯಕ್ಟಿವಿಟಿಗೆ ಅದು ನೀವು ಬಟ್ಟೆ ಹಾಕೊತಿರೋ, ಸೋಪ್ ಉಪಯೋಗಿಸ್ತಿರೋ, ಸೇಂಟ್ಸ್ ಉಪಯೋಗಿಸ್ತಿರೋ, ಎಲ್ಲಿ ಹೊರಟ್ರೂ ಪೆಟ್ರೋಕೆಮಿಕಲ್ಸ್ ಪ್ರೊಡಕ್ಷನ್ನಿಂದನೇ ನಾವು ಇಡೀ ನಮ್ಮ ಜೀವನ ಆವೃತ ಆಗಿದೆ. ಹೀಗಾಗಿ ಪೆಟ್ರೋಕೆಮಿಕಲ್ ಅಂದರೆ ಬರೀ ಪೆಟ್ರೋಲು ಕಾರ್ ಓಡಿಸೋದಕ್ಕೆ ಅಲ್ಲ, ನಮ್ಮ ಜೀವನನೇ ಪೆಟ್ರೋಲ್. ನೀವು ಗ್ಯಾಸ್ ಹೊತ್ತಿಸದೇ ಇದ್ದರೆ ನಿಮ್ಮದು ಬೆಳಗಿನ ಕಾಫಿ ಆಗಲ್ಲ. ಇಷ್ಟು ನಾವು ಇವತ್ತು ಪೆಟ್ರೋಲ್ ಮೇಲೆ ಅವಲಂಬಿಸಿದ್ದೇವೆ. ಇಷ್ಟೇ ಅಲ್ಲ, 132-135 crore ಈ ದೇಶದ ಜನಸಂಖ್ಯೆ, ಅಷ್ಟೊಂದು ಬೇಕಾಗುವಂಥ ಎನರ್ಜಿ ನೀಡ್ಸ್ ಅದು ಬರೀ ಕಾರ್ಗೆ ಮತ್ತು ಮೋಟರ್ ಸೈಕಲ್ಗೆ ಅಲ್ಲ. ಇನ್ನು ಬೆಂಗಳೂರಿನಂಥ ಊರಿನಲ್ಲೇ 100-1 crore ಚಿಲ್ಲರೆ ಅಷ್ಟು ನಮ್ಮದು ಪಾಪ್ಯುಲೇಷನ್ ಇದೆ. 1.2-1.3 ಹಿಂಗೇನೋ ಹೇಳ್ತೇವೆ ನಾವು. ಆಲ್ಮೋಸ್ಟ್ 10% ಆಫ್ ದ ಅಲ್ಲ 1% ಆಫ್ ದ ಹೋಲ್ ಇಂಡಿಯನ್ ಪಾಪ್ಯುಲೇಷನ್ ಬೆಂಗಳೂರಿನಲ್ಲಿ ಇರುತ್ತೀಗ. ಇಷ್ಟು ಜನರಿಗೆ ಇದ್ದಲ್ಲಿ ವೆಹಿಕಲ್ಸ್ ಎಷ್ಟಿರ್ಬೋದು? 10 ನಾವು 1 crore ಹೋಗಿದ್ದೇವೆ. ಅಂದರೆ ಒಬ್ಬ ವ್ಯಕ್ತಿ ತಲೆ ಮೇಲೆ ಒಂದು ಗಾಡಿ ಇದೆ. ಇವತ್ತು ಯಾರ ಮನೆಗೆ ಹೋಗಿ ನೋಡಿ, ಎಲ್ಲರೂ ದೂರ ಹೋಗೋಕಿದ್ರೆ ಒಂದು ಕಾರು, ಟ್ರಿಪ್ಗೆ ಹೋಗೋಕಿದ್ರೆ ಒಂದು ಕಾರು, ಅಲ್ಲೇ ಓಡಾಡೋಕ್ಕೆ ತರಕಾರಿ ತರೋದಕ್ಕೆ ಒಂದು ಸ್ಕೂಟರು, 3 ಇದ್ರೆ 3, 4 ಇದ್ರೆ 4. ಇಷ್ಟು ವೆಹಿಕಲ್ಸ್ ಇರೋದರಿಂದ ನಮಗೆ ಇನ್ನು ಮುಂದೆ ಏನು ಅಂತ ಯೋಚಿಸಿದ ನಂತರ 1914 ನಂತರ ಈ ಆಲ್ಟರ್ನೇಟ್ ಏನೇನು ಬೇಕಾಗ್ತವೆ ಅನ್ನೋದ್ರ ಬಗ್ಗೆ ನಾವು ಹೊಂಗೆ ಪ್ರಯೋಗ ಮಾಡಿ ನೋಡಿದ್ದೇವೆ. ಹೊಂಗೆ ಟೈಮ್ ಬೇಕಾಗುತ್ತೆ, ಹೊಂಗೆ ಇಸ್ ಎ ಗುಡ್ ಸೋರ್ಸ್ ಆ್ಯಕ್ಚುಲಿ, ಅದಕ್ಕೆ ಮತ್ತೊಂದು ಕಾಲ ಬರುತ್ತೆ. ಈಗಂತೂ ಇಥನಾಲದ ಕಾಲ ಇದೆ. ಆದರೆ ಇಥನಾಲದ ಕಾಲ ಮತ್ತು ಹೊಂಗೆ ಈ ಥರದಕ್ಕೆ ನಾನು ಯಾಕೆ ಸ್ಟ್ರೆಸ್ ಮಾಡ್ತೇನೆ ಅಂದರೆ, ಶುಗರ್ ಕೇನ್ ಬಿಟ್ಟು ಬೇರೆ ಕಡೆಯಿಂದ ಇಥನಾಲನ್ನು ಪಡೆಯುವಂಥ ಪ್ರಯತ್ನಗಳು ನಮ್ಮಂಥ ದೇಶಕ್ಕೆ ತುಂಬ ಅವಶ್ಯ ಇದೆ. ಯಾಕೆಂದರೆ ಇಥನಾಲ್ ಈಸ್ ಎ ಕಾಂಪಿಟೇಟರ್ ಫಾರ್ ಹ್ಯೂಮನ್ ಲೈಫ್. ಅವನಿಗೆ ಬೇಕಾಗುವಂಥ ದಿನನಿತ್ಯದ ಆಹಾರಕ್ಕೆ ಕಾಂಪಿಟೇಟರಾಗಿ ದೈತ್ಯ ಆಗಿ ನಿಂತುಬಿಟ್ಟಿದೆ ಅದು ಇವತ್ತು. ಅಂದರೆ ಉತ್ತಮವಾದ ಭತ್ತ ಬೆಳೆಯುವಲ್ಲಿ, ಉತ್ತಮವಾದಂಥ ಜೋಳ ಗೋಧಿ ಬೆಳೆಯುವಂಥ ಜಾಗೆಯಲ್ಲಿ, ಉತ್ತಮವಾದ ಹಣ್ಣಿನ ಫಲಗಳನ್ನು ಬೆಳೆಯೋ ಜಾಗೆಯಲ್ಲಿ ನಾವಿವತ್ತು ಶುಗರ್ ಕೇನ್ ಬೆಳೀತಾ ಇದ್ದೇವೆ. ಶುಗರ್ ಈಸ್ ಒನ್ ಆಫ್ ದ ಹಾಗೆ ಮನುಷ್ಯನ ನೇಚರ್ ನೋಡಿದರೆ ಯೂಸ್ಲೆಸ್ ಅಲ್ಲ, ಹಾರ್ಮ್ಫುಲ್ ಮಟೀರಿಯಲ್. ಆದರೆ ಅದನ್ನು ನಾವು ಬೆಳೀತಾ ಇದ್ದೇವೆ, ಇಷ್ಟು ಪ್ರಮಾಣದಲ್ಲಿ ಬೆಳೀತೇವೆ. ಆದರೆ ಅದಕ್ಕೆ ಅಡ್ವಾಂಟೇಜ್ ಇದೆ, ನಾನು ಅದನ್ನು ಬ್ಲೇಮ್ ಮಾಡಲ್ಲ. ಶುಗರ್ ಕೇನ್ ಬೆಳೀತಿರುವಂಥ ರೈತರಿಗೆ ನಾನು ಡಿಸ್ಕರೇಜ್ ಮಾಡೋದಕ್ಕೆ ಇದನ್ನು ಹೇಳ್ತಾ ಇಲ್ಲ. ಆದರೆ ನಾನು ನನ್ನ ದಾರಿಯನ್ನು ಸುಗಮ ಮಾಡ್ಕೊಳ್ತಾ ಇದ್ದೇನೆ. ಏನು ಅಂದರೆ, ಬರೀ ಶುಗರ್ ಕೇನ್ನಿಂದ, ಶುಗರ್ನಿಂದ, ಮೊಲಾಸಿಸ್ನಿಂದ, ಇಥೈಲ್ ಆಲ್ಕೋಹಾಲನ್ನು ತೆಗೆದು ನಾವು ಗುರಿ ಮುಟ್ಟಕ್ಕಾಗಲ್ಲ. ನಮ್ಮ ದೇಶಕ್ಕೆ ನಾವೀಗ ಸಾಧಾರಣ 8-10-12 lakh crore ⅓ ಆಫ್ ಅವರ್ ಟೋಟಲ್ ಸೆಂಟ್ರಲ್ ಬಜೆಟ್ ವಿ ಆರ್ ಸ್ಪೆಂಡಿಂಗ್ ಆನ್ ಇಂಪೋರ್ಟ್ ಆಫ್ ಆಯಿಲ್, ಕ್ರೂಡ್ ಆಯಿಲ್, ಪೆಟ್ರೋಲಿಯಂ ಪ್ರಾಡಕ್ಟ್ಸ್.
ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಈ ಹಣವನ್ನು ಮಿಡ್ಲ್ ಈಸ್ಟ್ ಕಂಟ್ರಿಗಳಿಗೆ ಕೊಡ್ತಿದ್ವಿ ಇಷ್ಟು ವರ್ಷ, ಈಗ ಅದು ಸ್ವಲ್ಪ ಕಡಿಮೆ ಆಗಿ ರಷ್ಯಾಗೆ ಜಾಸ್ತಿ ಕೊಡ್ತಾ ಇದ್ದೇವೆ. ಉಳಿದಲ್ಲಿ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದು ಕೂಡ ಇಶ್ಯೂ ಆಗಿತ್ತಲ್ಲ ಸರ್, ಜೈಶಂಕರ್ ಅವರು ತುಂಬಾ ಚೆನ್ನಾಗಿ ಅಡ್ರೆಸ್ ಮಾಡಿದ್ರು. ಅದು ಹಾಗೆ ಅಂದ್ರೆ ರಷ್ಯಾ ಒಂದೇ ದೇಶ ಹೀಗಿತ್ತಲ್ಲ, ನೀವು ಕೇಳಿದ್ದಕ್ಕೆ ಹೇಳ್ತೇನೆ, ನನಗೆ ಸಂಬಂಧ ಇಲ್ಲ ಅದು. ರಷ್ಯಾ ಒಂದು ದೇಶ ಹೀಗಿದೆ, ನಾವು ನಿಮ್ಮ ಹಣವನ್ನು ರೂಪಾಯಿಯಲ್ಲಿ ತಗೊಳ್ತೇವೆ ಅಂತ ಹೇಳಿದ್ರು. ಹೀಗಾಗಿ ನಮಗೆ ಡಾಲರ್ ಹೊರಗಡೆ ದೇಶದಿಂದ ತಂದುಕೊಂಡು ತಗೊಳ್ಳುವಂತಹ ಸ್ಥಿತಿ ಕಡಿಮೆ ಆಗಿದ್ದರಿಂದ ನಾವು ಮತ್ತು ರಷ್ಯಾದ ಜೊತೆ ನಮ್ಮ ಸಂಬಂಧ ಚೆನ್ನಾಗಿದ್ದರಿಂದ ಇವತ್ತು ಬಿಸ್ನೆಸ್ ವೈಸ್, ಎನ್ವಿರಾನ್ಮೆಂಟ್ ವೈಸ್ ಮತ್ತು ನಮ್ಮ ರೂಪಿ ಅವರು ಉಪಯೋಗಿಸಕ್ಕೆ ತಯಾರಾಗಿದ್ದಾರೆ ಅಂದಮೇಲೆ ದೆ ಹ್ಯಾವ್ ಬಿಕಮ್ ಅವರ್ ವೆರಿ ಕ್ಲೋಸ್ ಫ್ರೆಂಡ್ ಬೋತ್ ಇನ್ ಟ್ರೇಡ್, ಬಿಸ್ನೆಸ್, ಎನ್ವಿರಾನ್ಮೆಂಟ್, ಪೊಲಿಟಿಕಲ್ ವ್ಯೂಸ್. ಪೊಲಿಟಿಕಲ್ ಆಲ್ಸೋ ನಂಗೆ ನೆನಪಿದೆ, ಬಿಜೆಪಿ ಅವರೇ ಒಂದು ಕಾಲಕ್ಕೆ ಇಂದಿರಾ ಗಾಂಧಿ ರಾಜ್ಯ ಇದ್ದಾಗ ಓ ನೀನು ರಷ್ಯಾ ಪರ ಅಂತ ಹೇಳ್ತಿದ್ರು ಇಂದಿರಾ ಗಾಂಧಿ. ಇವತ್ತು ದೇಶನೇ ರಷ್ಯಾ ಪರ ಜೊತೆ, ಈ ಜೊತೆ ನಾನು ಪರ ಅಂತ ಹೇಳಲ್ಲ, ಜೊತೆ ಇರುವಂಥ ಅವಶ್ಯಕತೆ ಇದೆ. ಅಗೇನ್ ಐ ವಿಲ್ ಕಮ್ ಬ್ಯಾಕ್ ಟು ಇಥನಾಲ್. ನಾನು ಏನು ಸ್ಟ್ರೆಸ್ ಮಾಡ್ತಾ ಇದ್ದೇನೆ ಅಂದರೆ ಇನ್ನೂ ನಾವು ಶುಗರ್ ಕೇನ್ ಬಿಟ್ಟು ಬೇರೆ ವಸ್ತುಗಳನ್ನು ಉಪಯೋಗಿಸಿ ಇಥನಾಲ್ ತೆಗೆಯೋದ್ರ ಕಡೆಗೆ ಫೋಕಸ್ ಮಾಡಬೇಕು. ಅದಕ್ಕಾಗಿಯೇ ನರೇಂದ್ರ ಮೋದಿಯವರು ಬಂದ ಕೂಡಲೇ ಮೊದಲನೇದ್ದು ಪಂಜಾಬ್ ಮತ್ತು ದಿಲ್ಲಿ ಮಧ್ಯದ ಒಂದು ಕಡೆ ಪೆಟ್ರೋಲಿಯಂ ರಿಫೈನರಿಯಲ್ಲಿ ಬರುವಂಥ ಕಡೆದೇನು ಉಗಿ ಇರುತ್ತೆ, ಉಳಿಯುತ್ತೆ ಒಂದಿಷ್ಟು, ಅದನ್ನು ಕಂಡೆನ್ಸ್ ಮಾಡಿ ಅದರಲ್ಲಿ ಬರುವಂಥ ಇಥನಾಲನ್ನು ಡೈಲಿ 100 metric tons ಅದು ಒಂದು ಪ್ಲ್ಯಾಂಟನ್ನು ಬಂದು ಕೂಡಲೇ ಅವರು ಸ್ವಲ್ಪ ವರ್ಷದಲ್ಲಿ ಉದ್ಘಾಟನೆ ಮಾಡಿದರು. ನಾನು ಇದನ್ನು ಯಾಕೆ ಹೇಳ್ತೇನೆ ಅಂದರೆ ಇಥನಾಲ್ ಎಲ್ಲ ಕಡೆ ತಯಾರಾಗುತ್ತೆ, ಅದನ್ನೇನು ಉದ್ಘಾಟನೆ ಮಾಡಿದ್ದು ದೊಡ್ಡದಲ್ಲ, ಆದರೆ ನಾನ್ ಶುಗರ್ ಬೇಸ್ ಒಂದು ಎಸ್ಟಿಮೇಟ್ ಹೆಂಗಿದೆ ಅಂದರೆ 1 liter ಇಥನಾಲ್ ತಯಾರಾಗೋಕ್ಕೆ ನೀವು ಶುಗರ್ ಕೇನ್ ಇಂಡಸ್ಟ್ರಿಗೆ ಹೋದರೆ 2360 liter ನೀರು ಬೇಕಾಗುತ್ತೆ ಅಂತ. 1 liter ಭಾರತದಂಥ ಎಷ್ಟೋ ಕಡೆಗಳಲ್ಲಿ ನೀರೇ ಸಿಗದೆ ಇರುವಂಥ ದೇಶದಲ್ಲಿ 2360 liters ನೀರು ಹಾಕಿದ ಒಂದು ಬೆಳೆಯನ್ನು ಬೆಳೆದು ಅದರಿಂದ ತಕ್ಕೊಂಡಂಥ ಇಥನಾಲ್ ಮಾಡಿ ನೀವು ಗಾಡಿ ನಡೆಸೋದಾದರೆ, ಎನರ್ಜಿ ಸೋರ್ಸ್ ಅಂತ ಆಗೋದಾದರೆ, ಇದು ಯಾವ ಸೀಮೆ ಸಸ್ಟೈನಬಿಲಿಟಿ, ಇದು ಬದುಕುವ ದಾರಿಯ ಇದು ಅನ್ನುವಂಥ ಪ್ರಶ್ನೆಗಳು ಬಂದಾಗ ವಿಜ್ಞಾನಿಗಳು, ಭಾರತ ದೇಶದ ವಿವಿಧ ನಾಯಕರು, ವಿಶೇಷವಾಗಿ ಮೋದಿಯವರು ಒಂದು ಸ್ಟ್ರೆಸ್ ಮಾಡೋಕ್ಕೆ ಶುರು ಮಾಡಿದರು. ಏನು ಅಂದರೆ ತುಂಬ ಶುಗರ್ ಕೇನ್ ಕಡೆಗೆ ಒಂದರ ಮೇಲೆ ಭಾರ ಹಾಕಬೇಡಿ, ಅಷ್ಟಾಗಲ್ಲ, ಯಾಕೆಂದರೆ ನಾಳೆ ತಿನ್ನೋ ಸಕ್ಕರೆ ಇಲ್ಲದಂಗಾದ್ರೆ ಏನು ಮಾಡ್ತೀರಿ? ಈಗ ಮೊದಲು ಬರೀ ಮೊಲಾಸಿಸ್ನಿಂದ ಬಂತು, ಈಗ ಹಾಗಿಲ್ಲ, ಸಕ್ಕರೆನೇ ತಯಾರಾಗದೆ ನೇರವಾಗಿ ಇಥೈಲ್ ಆಲ್ಕೋಹಾಲ್ ಕೊಡುವಂಥ ಇಂಡಸ್ಟ್ರಿಗಳು ಮೇಲೆ ಬರ್ತಾ ಇವೆ ಈಗ. ಅದು ಈ ಹೆಸರಿಗೆ ಶುಗರ್ ಕೇನ್ ಇಂಡಸ್ಟ್ರಿ, ಶುಗರ್ ರೆಡಿನೇ ಆಗಲ್ಲ. ಆದರೆ ಭಾರತ ದೇಶಕ್ಕೆ ಎನರ್ಜಿ ಸೋರ್ಸ್ ಆಗಿ ಮನುಷ್ಯರಿಗೆ ಶುಗರೇ ಇಲ್ಲದೆ ಇದ್ರೆ ಜೀವನ ಹೆಂಗೆ ನಡೆಯ? ಪ್ಲಸ್ ಸರ್ ಇನ್ನೊಂದು ಏನನ್ಸುತ್ತೆ ಅಂತಂದರೆ, ಇವಾಗ ಸಪೋಸ್ ನಾನೇ ಒಬ್ಬಳು ರೈತ ಆಗಿದ್ದೆ ಅಂತಂದರೆ, ಯಾವಾಗ ನನಗೆ ಪೆಟ್ರೋಲಿಯಂ ಪರವಾಗಿ ಇದನ್ನು ಆಲ್ಟರ್ನೇಟಿವ್ ಆಗಿ ಮಾಡ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಡೆಫಿನೆಟ್ಲಿ ನಾನು ಸ್ವಿಚ್ ಮಾಡೋಕ್ಕೆ ನೋಡ್ತೀನಿ. ಅಲ್ಲಿ ಏನು ಬೆಳೀತಾ ಇದ್ನೋ, ಭತ್ತ ಬೆಳೀತಾ ಇದ್ದವಳು, ಡೆಫಿನೆಟ್ಲಿ ನಾನು ಶುಗರ್ ಕೇನ್ ಬೆಳೆಯೋಕೆ ಶುರು ಮಾಡಿಬಿಡ್ತೀನಿ. ಆವಾಗ ಇವಾಗ ಏನಾಗಿದೆ ಅಂದರೆ, ನೀವು ಹೇಳಿದ್ದು ಒಂದು ಪಾಯಿಂಟ್ ಭಾಳ ಮಹತ್ವ ಇದೆ, ಶುಗರ್ಗೆ ರೇಟ್ ಇಲ್ಲ. ನೀವು ನೋಡಿ, ಜೋಳ 50-53 rupees, ರಾಗಿ 56 rupees kg ತರಕ್ಕೆ ಹೋದ್ರೆ ಮಾರ್ಕೆಟ್ನಲ್ಲಿ, ಶುಗರ್ ನಿಮಗೆ ಹೋಲ್ಸೇಲಲ್ಲಿ 30 rupees ಸಿಗುತ್ತೆ. ಇಷ್ಟು ಪ್ರೊಸೆಸ್ಡ್ ಇರುವಂಥ ಕ್ಲೀನ್ ಶುಗರು 35-40. ನಾಳೆ ಯಾರಾದರೂ ನಿಮಗೆ ಫೋನ್ ಮಾಡ್ಬೋದು, ಡಾಕ್ಟರ್ ಹೇಳಿದ್ರಪ್ಪ 30 ಎಲ್ಲಿ ಸಿಗುತ್ತೆ ಅಂತ. ಅದು ಬರೀ ಆಕಾಶವಾಣಿ ದೂರದರ್ಶನದಲ್ಲಿ ಮಾತ್ರ ಸಿಗುತ್ತೆ, ಅಂಗಡಿಗಳಲ್ಲಿ ಸಿಗಲ್ಲ. ಅಂಗಡಿಗಳಲ್ಲಿ ಸಿಗೋದಕ್ಕೆ 40-42 rupees ಆಗುತ್ತೆ. ನಾನು ಹೋಗ್ತೇನೆ ಅಂದರೆ, ಶುಗರ್ ಇಷ್ಟು ಚೀಪ್ ಆಗಲಿಕ್ಕೆ ಕಾರಣ ಜನ ವಿಪರೀತ ಬೆಳೆದರು, ಇಷ್ಟು ಬೆಳೆದ್ರಿ ಅದನ್ನು. ಆದರೆ ಇನ್ನು ಮುಂದೆ ಹಾಗಾಗದೇ ಇರ್ಬೋದು, ಎಲ್ಲ ಶುಗರೂ ಮೊಲಾಸಸ್ಸೇ ಆಗಿಬಿಡ್ಬೋದು, ಹಾಗೆ ಸಹಜವಾದ ಚಾನ್ಸ್ ಇದೆ. ಅದಕ್ಕೆ ಮೋದಿ ಅವರು ಏನು ಮಾಡಿದರು ಅಂದರೆ, ಹಿ ಸ್ಟ್ರೆಸ್ಡ್ ಆನ್ ಆಲ್ಟರ್ನೇಟ್ ಟು ಶುಗರ್ ಕೇನ್ ಇಂಡಸ್ಟ್ರಿ. ಏನೇನು? ಒಂದು, ನಾನು ಈಗಾಗಲೇ ಕೋಟ್ ಮಾಡಿದಂತೆ ಕಲ್ಲಿದ್ದಲಿದೆ, ಬಟ್ ಕಲ್ಲಿದ್ದಲು ಕೂಡ ಬಹಳ ವರ್ಷ ಸಿಗುವಂಥದ್ದಲ್ಲ, ಅದ್ರ ಗ್ಯಾಸಿಫಿಕೇಶನ್ ಮಾಡಿನೂ ತೆಗಿಬಹುದು. ಅದಕ್ಕೆ ಅವ್ರು ಏನು ಮಾಡಿದರು ಅಂದರೆ, ಅಗ್ರೋ ವೇಸ್ಟ್ ಅಂದರೆ ಕೃಷಿ ಉತ್ಪನ್ನ ತಕ್ಕೊಂಡ ನಂತರ, ಯಾಕೆಂದರೆ ಮನುಷ್ಯ ಸಾಧ್ಯವಿದ್ದಷ್ಟು ಕಾಳುಗಳು ಹಣ್ಣುಗಳನ್ನು ಮಾತ್ರ ತಕ್ಕೊಳ್ತಾನೆ, ಆ ಗಿಡ ಅದರ ದೇಟು, ಅದರ ಬೇರು, ಎಲೆ ಎಲ್ಲವನ್ನು ಬಿಟ್ಬಿಡ್ತಾನೆ.
ಕೆಲವು ಕಡೆಗಳಲ್ಲಿ ಈ ಬಿಡುವಂತ ಪ್ರಕ್ರಿಯೆ ಹಾರ್ಮ್ಫುಲ್ ಇದೆ ನಮ್ಮ ಕರ್ನಾಟಕದಲ್ಲೇ ಆಗಿತ್ತು ಈ ಕೆಲವು ವರ್ಷಗಳ ಹಿಂದೆ ಮೆಕ್ಕೆಜೋಳ ಮಾಡೋರು ಮೆಕ್ಕೆಜೋಳದ ಬೀಜ ತಕೊಂಡ ನಂತರ ಆ ದೇಟ್ಗಳನ್ನು ರಸ್ತೆ ಪಕ್ಕಕ್ಕೆ ಹಾಕ್ಬಿಟ್ಟಿರ್ತಿದ್ರು ಯಾವಾಗ ಒಂಬೆಂಕಿ ಹಚ್ಚಿಬಿಡ್ತಿದ್ರು ಅದ್ರ ಬೂದಿ ಬಂತು ಅಂದರೆ ಅದನ್ನು ಇದು ಜಮೀನಿಗೆ ಹಾಕ್ಕೊಳ್ತಿದ್ರು ಈಗ ಮೆಕ್ಕೆಜೋಳದ ದಿಂಡಿಗೂ ಖಾಲಿ ಒಳಗಡೆ ಇರುವಂಥ ದಿಂಡಿಗೂ ಬೆಲೆ ಬಂತು ಎಷ್ಟೋ 50 ಪೈಸೆನೋ 40 ಪೈಸೆನೋ ಏನೋ ಒಂದು ಬೆಲೆ ಬರುತ್ತೆ ಬಟ್ ಅದಕ್ಕೊಂದು ಡಿಮ್ಯಾಂಡ್ ಬರ್ತಾ ಇದೆ ಈ ಥರದ ಎಷ್ಟೊಂದು ಅಗ್ರೋ ವೇಸ್ಟ್ಗಳು ಅಂದರೆ ಸಹಜ ಜನರಿಗೆ ಅರ್ಥ ಆಗಲಿ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾ ಇದ್ದೇನೆ ಕೃಷಿಯಿಂದ ಬರುವಂಥ ಈ ಥರದ ಕಸಗಳೇನಿದೆ ಇವುಗಳಿಂದ ಇಥನಾಲನ್ನು ಮಾಡಬಹುದು ಎಷ್ಟರ ಮಟ್ಟಿಗೆ ಅಂದರೆ ಫೈಬರಿಂದ ಮಾಡಬಹುದು ಆಮೇಲೆ ಎನಿಮಲ್ ವೇಸ್ಟ್ಗಳಿಂದ ಮಾಡಬಹುದು ದಿಲ್ಲಿ ಮತ್ತು ಸುತ್ತಲಿನ ಪ್ರದೇಶದಲ್ಲಿ ಗೋಧಿ ತುಂಬ ಬೆಳೀತಾರೆ ಪಂಜಾಬ್ ಬಾರ್ಡರ್ ಹರಿಯಾಣ ಬಾರ್ಡರ್ ಅವರು ಅದನ್ನು ತಗೊಂಡು ಬಿಡ್ತಾರೆ ಗೋಧಿ ತೆಗಿತಾರೆ ಈಗಂತೂ ಮಷಿನ್ ಬಂದುಬಿಟ್ಟಿವೆ ಅಲ್ಲೆಲ್ಲ ಪಂಜಾಬಲ್ಲೆಲ್ಲ ಕೈಯಿಂದ ಬಿಡಿಸಿ ತೆನೆ ತೆಗೆಯೋ ಪದ್ಧತಿನೇ ಇಲ್ಲ ಓವ್ ಅಂತ ಒಂದು ಮಷಿನ್ ಹಚ್ಚಿದ್ರೆ 100 ಎಕರೆ ಒಂದು ದಿವಸದಲ್ಲಿ ತಗೊಂಡು ಹೋಗ್ಬಿಡುತ್ತೆ ಆ ಕೆಳಗಿಂದ ಏನು ಮಾಡಬೇಕು ಅಂತ ಇವತ್ತೊಂದು ದೊಡ್ಡ ಸಮಸ್ಯೆ ಇದೆ ಹೀಗಾಗಿ ದಿಲ್ಲಿ ಪೊಲ್ಯೂಷನ್ ಎಷ್ಟು ಹೆಚ್ಚಾಗಿದೆ ಅಂದರೆ ಯಾಕೆಂದರೆ ಅವರು ಅದನ್ನು ತೆಗಿಯೋಕ್ಕೂ ಹೋಗಲ್ಲ ಖರ್ಚು ವರ್ಕೌಟ್ ಆಗಲ್ಲ ಅಂತ ಬೆಂಕಿ ಹಚ್ಚಿಬಿಡ್ತಾರೆ ಅದಲ್ಲೇ ಸುಟ್ಟು ಇಷ್ಟು ಹೊಗೆ ಬರುತ್ತೆ ಅಂದರೆ ಆ ಹೊಗೆ ದಿಲ್ಲಿವರೆಗೆ ಹರಿದು ಬಂದು ದಿಲ್ಲಿಯಲ್ಲಿ ನೀವು ಒಂದು ಗೋಡೆ ಮೇಲೆ ಹೀಗೆ ಹಿಂಗೆ ಗೆರೆ ಎಳೆದ್ರೆ ನಿಮ್ಮ ಬೆರಳು ಮೂಡುತ್ತೆ ಅದರ ಮೇಲೆ ವಿಸಿಬಿಲಿಟಿ ಕಮ್ಮಿ ಆಯಿತು ಅದರ ಜೊತೆ ಒಂದಿಷ್ಟು ಫಾಗ್ ಸೇರ್ಕೊಂಡ್ಬಿಟ್ಟು ಎಲ್ಲೆಲ್ಲೂ ಫಾಗ್ ಸೇರ್ಕೊಂತ ಅಂದರೆ ಹ್ಯುಮಿಡಿಟಿ ಸೇರಿಕೊಂಡು ಎಸ್ಪೆಷಲಿ ಚಳಿಗಾಲ ಈ ಥರದ್ದು ಬಂತು ಅಂದರೆ ಅಲ್ಲಿಂದ ಬರುವಂಥ ಹೊಗೆ ಅದರಲ್ಲಿರುವಂಥ ಕಾರ್ಬನ್ನು ಕಾರ್ಬನ್ ಡೈಆಕ್ಸೈಡ್ ಮತ್ತು ಈ ನೀರಿನ ಹನಿಗಳು ಸೇರಿ ಏನೇನೂ ಕಾಣದಂಥ 5 ಕಿಲೋಮೀಟರ್ ವಾಹನಗಳು ಹೋಗದಂಥ ಸ್ಥಿತಿಗೆ ದಿಲ್ಲಿ ಸುತ್ತಲಿನ ಭಾಗ ಬಂದಿತ್ತು ಅಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾನು ಓನ್ಲಿ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೇನೆ ಇಂಥವು 100 ಎಲ್ಲಾದ ಕಡೆನೂ ಇದೆ ಕರ್ನಾಟಕದಲ್ಲೂ ಇವೆ ಇಂಥವು ಆ ಅಗ್ರೋ ವೇಸ್ಟ್ ಅಂದರೆ ಅಗ್ರಿಕಲ್ಚರ್ ಆದ ನಂತರ ತಮಗೆ ಬೇಕಾಗುವಂಥ ಧನಧಾನ್ಯಗಳನ್ನು ತೆಗೆದುಕೊಂಡ ನಂತರ ಉಳಿಯುವಂಥ ವಸ್ತುಗಳು ದನಗಳಿಗೂ ತಿನ್ನೋಕ್ಕಾಗಲ್ಲ ಯಾಕೆಂದರೆ ರೈತನ ಹತ್ರ ಇವತ್ತು ದನ ಇಲ್ಲ ಬರೀ ಟ್ರ್ಯಾಕ್ಟರ್ ಇವೆ ಟ್ರ್ಯಾಕ್ಟ್ರಿಗೆ ಇದನ್ನು ಹಾಕೋದನ್ನು ಹುಡುಕ್ಬೇಕು ಇಷ್ಟು ದಿವಸ ದನಕ್ಕೇನೋ ನಾವು ದಂಟು ಉಳಿದ್ರೆ ಏನು ಹಾಕ್ತಿದ್ವಿ ಈಗ ದನನೇ ಇಲ್ಲ ಅಂದಮೇಲೆ ಇದನ್ನು ಎದಕ್ಕೆ ಹಾಕಬೇಕು ಹಸುಗಳಿಗೆ ಏನಾಗುತ್ತೆ ಈ ಭತ್ತ ಮತ್ತು ಗೋಧಿ ಹುಲ್ಲುಗಳಲ್ಲಿ ಸಿಲಿಕಾ ಜಾಸ್ತಿ ಇರೋದರಿಂದ ನಾಲಿಗೆ ಕಟ್ಟಾಗ್ತವೆ ಅವಕ್ಕೆ ಅವಕ್ಕೆ ಸೇರಲ್ಲ ಇದು ಮೆಕ್ಕೆಜೋಳದ ಎಲೆಗಳನ್ನು ತಿಂತಾವೆ ಖುಷಿಯಾಗಿ ಆದರೆ ಭತ್ತದ ಎಲೆ ಅಥವಾ ಭತ್ತದ ಹುಲ್ಲನ್ನು ಅಷ್ಟು ಖುಷಿ ಪಡಲ್ಲ ಬಟ್ ಅದು ಎಷ್ಟು ತಿನ್ಬೋದು ಭತ್ತದ ಹುಲ್ಲನ್ನು ಎಷ್ಟು ತಿನ್ಬೋದು ಗೋಧಿ ಹುಲ್ಲನ್ನು ಎಷ್ಟು ತಿನ್ಬೋದು ಉಳಿಯತ್ತೆ ಈ ಉಳಿದದ್ದನ್ನು ಫರ್ಮೆಂಟ್ ಮಾಡಿ ಇದರಿಂದ ಆಲ್ಕೋಹಾಲ್ ತೆಗೆಯುವಂಥ ಭಾರಿ ಪ್ರಯತ್ನ ಭಾರತ ದೇಶದಲ್ಲಿ ನಡೆದಿದೆ ಈಗ ಇಷ್ಟೊತ್ತಿನವರೆಗೆ ನೀವು ಕೇಳಿದ ಪ್ರಶ್ನೆಗೆ ಇದು ಶಾರ್ಟ್ ಉದ್ದ ಉತ್ತರ 2G ಅಂದ್ರೆ ಏನು ಒನ್ ಜಿ ಅಂದ್ರೆ ಮೊದಲು ಹೇಳಿದೆ ಶುಗರ್ ಕೇನ್ ನಿಂದ ಬಂದಂತ ಇಥನಾಲ್ ಮೊದಲು ಇತ್ತು ಈಗಲೂ ಇದೆ ಪುರಾತನ ಕಾಲದಿಂದ ಇದೆ ಹೆಂಡ ಅನ್ನೋದು ನಮ್ಮ ಪುರಾಣಗಳಲ್ಲೂ ಬರುತ್ತೆ ಯಾರ್ಯಾರು ಸುರ ಸುರ ಎಲ್ಲ ಮೊದಲಿಂದನೂ ಗೊತ್ತಿದೆ ನಮಗೆ ಆದರೆ ಈ ಸುರ ಇದೆಯಲ್ಲ ಈ ಸುರ ಇತ್ತೀಚಿಂದು ಇದನ್ನು ಹೆಚ್ಚು ಸ್ಟ್ರೆಸ್ ಕೊಟ್ಟರೆ ಎಲ್ಲಿ ಫರ್ಟೈಲ್ ಭೂಮಿ ಇದೆ ಯಾವುದು ನೀರನ್ನು ಕುಡಿಯುತ್ತೆ ಗಡಗಡ ಅಂತ ನೀರು ಕುಡಿದು ಕೂತ್ಬಿಡುತ್ತೆ ನಾನು ಅವಾಗ ಹೇಳಿದೆ 2360 ಲೀಟರ್ ನೀರಿನಿಂದ 1 ಲೀಟರ್ ಇಥನಾಲ್ ಆಗುತ್ತೆ ಅಂತ ಅಂದರೆ 1 ಲೀಟ್ರಿಗೆ ಇವತ್ತು ನೀವು ಬಿಸ್ಲೇರಿ ಅಂತ ನೀರು ತಗೊಳಕ್ಕೆ ಹೋದ್ರೆ 12 ರೂಪಾಯಿ 2362 ಲೀಟ್ರಿಗೆ ಎಷ್ಟಾಗಿರ್ಬೋದು ಕಾಸ್ಟು ಅಷ್ಟು ನೀರಿನಿಂದ 1 ಲೀಟ್ರಿಗೆ ಎಥನಾಲ್ ತೆಗೆದ್ರೆ ಎಥನಾಲ್ ಕಾಸ್ಟ್ ಏನಾಗ್ಬೋದು ಪ್ಲಸ್ ಇನ್ನೊಂದು ನೋಡಿದ್ವಿ ಅಂತಂದ್ರೆ ನಾವು ಬೇಸಿಕ್ ನೀಡ್ಸ್ ಅಲ್ಲೇ ನೋಡಿದ್ವಿ ಅಂತಂದ್ರೆ ನಮಗೆ ಬೇಸಿಕ್ ನೀಡ್ ನೀರು ಆ ಕುಡಿಯೋ ನೀರನ್ನ ತೆಗೆದು ಪೆಟ್ರೋಲಿಯಂ ಮಾಡ್ಕೊಳಕ್ಕೆ ಆಲ್ಟರ್ನೇಟಿವ್ ಹುಡ್ಕೊಳ್ತೀವಿ ಅಂತಂದ್ರೆ ದಟ್ ಡಸಂಟ್ ಮೇಕ್ ಸೆನ್ಸ್ ಪರ್ಪಸ್ ಸರ್ವೆ ಆಗಲ್ಲ ಸಸ್ಟೈನಬಿಲಿಟಿ ಅನ್ನೋದು ಬದುಕುವ ದಾರಿ ಅಲ್ಲ ಅದು ಹೌದು ಬದುಕುವ ದಾರಿ ಯಾವುದು ವೇಸ್ಟ್ ಮಾಡ್ತಾ ಇದ್ದೇವೆ ಕೊಳಿತಾ ಇದೆ ಈಗ ಸಗಣಿ ಮೊದಲು ಬಿಸಾಕ್ತಿದ್ರು ಗೋಬರ್ ಗ್ಯಾಸ್ ಮಾಡಿದ್ರು ಈಗ ಆ ಗೋಬರ್ ಗ್ಯಾಸ್ ಅನ್ನೇ ಲಿಕ್ವಿಡ್ ಮಾಡಿಬಿಟ್ರೆ ಅದು ಇಥನಾಲೇ ಒಂದು ಅಂದಾಜು ಬಂತಲ್ಲ ಅಂದ್ರೆ ಯಾವ್ಯಾವ್ದು ಕೊಳೆಯತ್ತೆ ಯಾವ್ದು ಕೆಟ್ಟ ಹೋಗ್ತಾ ಇದೆ ಇವತ್ತು ಹಣ್ಣು ಮಾರಾಟ ಆಗ್ಲಿಲ್ಲ ಉಳಿದ್ಬಿಡ್ತು ಅದನ್ನ ನೀವು ಗೋಬರ್ ಗ್ಯಾಸ್ಗೆ ಹಾಕಿ ಗೋಬರ್ ಗ್ಯಾಸ್ ತಗೊಂಡು ಅದನ್ನ ಲಿಕ್ವಿಡ್ ಮಾಡಿ ಅದಕ್ಕೊಂದು ಸ್ವಲ್ಪ ಫಿಲ್ಟ್ರೇಷನ್ ಚೇಂಜಿಂಗ್ ಬೇಕಾಗತ್ತೆ ಅದು ಒಂದು ಎನರ್ಜಿ ಸೋರ್ಸೇ
ಬಯೋಗ್ಯಾಸ್ ತಾನಾಗಿನೂ ಒಂದು ಎನರ್ಜಿ ಸೋರ್ಸು, ಹಾಗೆ ಬಯೋಫ್ಯೂಯಲ್ಸು ಕೂಡ ಎನರ್ಜಿ ಸೋರ್ಸ್. ಇನ್ನು ಮುಂದೆ ಕಟ್ಟಿಗೆಯಿಂದ ಕೂಡ ಮಾಡ್ಬೋದು. ಮೊದಲು ಕಟ್ಟಿಗೆಯಿಂದ ಗ್ಯಾಸಿಫಿಕೇಶನ್ ಅಂತ ಮಾಡ್ತಿದ್ರು, ಈಗ ಆ ಕಟ್ಟಿಗೆಗಳನ್ನು ಬಿಸಿ ಮಾಡಿ ಅದರಿಂದ ಬಂದಂಥ ಗ್ಯಾಸನ್ನು ತಗೊಂಡು ಅದನ್ನು ಲಿಕ್ವಿಫೈ ಮಾಡಿ ಲಿಕ್ವಿಡ್ ಮಾಡ್ಬೋದು. ಹೀಗೆ ವೆರೈಟಿ ಆಫ್ ಆರ್ಗ್ಯಾನಿಕ್ ವೇಸ್ಟ್ಗಳಿಂದ, ಯಾಕೆಂದರೆ ಎರಡು ಎನರ್ಜಿ ನಿಮಗೆ ಜೀವನದಲ್ಲಿ ಯಾವಾಗಲೂ ಸಿಗೋವು. ಒಂದು ಸೂರ್ಯ, ಸೂರ್ಯ ಬಹಳ ದೊಡ್ಡ ಎನರ್ಜಿ ಸೋರ್ಸ್. ಇಡೀ ಬೆಳಗ್ಗೆ ಒಂದು 7 ಗಂಟೆಗೆ ಬಂದ್ಬಿಟ್ಟ ಅಂದರೆ ಸಾಯಂಕಾಲ 6 ಗಂಟೆವರೆಗೂ ನಿಮಗೆ ಎನರ್ಜಿ ಕೊಡ್ತಾನೆ. ನಮ್ಮ ಹತ್ರ ಆ ಎನರ್ಜಿ ಇಟ್ಕೊಳ್ಳೋಕ್ಕಾಗಲ್ಲ. ಹಸಿರು ಗಿಡಗಳಿಗೆ ಆ ಎನರ್ಜಿ ಇಟ್ಕೊಳ್ಳುವಂಥ ಶಕ್ತಿ ಇದೆ. ದೇ ಸ್ಟೋರ್ ಇಟ್, ಅವುಗಳಲ್ಲಿ ಕ್ಲೋರೋಫಿಲ್ ಇರೋದ್ರಿಂದ ಸಿಂಥೆಸಿಸ್ ಮಾಡಿ ಕಾರ್ಬೋಹೈಡ್ರೇಟ್ಸೋ ಏನೋ ಮಾಡಿ ಇಟ್ಕೊಳ್ತವೆ. ಆ ಕಾರ್ಬೋಹೈಡ್ರೇಟ್ಗಳನ್ನು ನಾವು ಸಿಂಥಸೈಸ್ ಮಾಡಿ ಅವುಗಳಿಂದ ಆಲ್ಕೋಹಾಲ್ ತಗೊಳ್ಬೋದು. ಆದರೆ ಧಾನ್ಯದಿಂದ ತೆಗೆಯೋದಕ್ಕೆ ಕೂಡ ಸರ್ಕಾರದ್ದು ಒಂದಿಷ್ಟು ಸ್ಲೋ ಆಗಿ ರೆಸ್ಟ್ರಿಕ್ಷನ್ಸ್ ಬರ್ತಾ ಇವೆ. ಇನ್ನೂ ಪೂರ ಬಂದಿಲ್ಲ, ಏಕೆಂದರೆ ಧಾನ್ಯನೂ ಮನುಷ್ಯನಿಗೆ ಬೇಕು, ದನಗಳಿಗೆ ಬೇಕು. ನೀವು ಧಾನ್ಯವನ್ನೆಲ್ಲ ಲಿಕ್ವಿಡ್ ಆಲ್ಕೋಹಾಲ್ ಮಾಡೋದಿಲ್ಲ. ಈಗ ಬಹಳಷ್ಟು ಲಿಕರ್ಸ್ ಏನು ಬರ್ತವೆ, ಇವೆಲ್ಲ ಧಾನ್ಯದಿಂದ ಆಗ್ತವೆ, ಒಳ್ಳೊಳ್ಳೆ ಧಾನ್ಯಗಳಿಂದ ಆಗ್ತವೆ ಇವೆಲ್ಲ. ಅದಕ್ಕೆ ಯಾವುದಕ್ಕೆ ಬೇಕು ಅಂತಿದ್ರೆ ಆಲ್ಕೋಹಾಲ್ ಅನ್ನೋದನ್ನು ನೀವು ನಮಗೆ ಸದ್ಯಕ್ಕೆ ಬ್ಯಾಡ್ ಆಗಿರುವಂಥ ವಸ್ತುಗಳಿಂದ ಮಾಡಬಹುದು, ಮತ್ತು ಅದು ಮಾಡಿದ ನಂತರ ಉಳಿಯುವಂಥ ವಸ್ತುಗಳನ್ನು ಕೂಡ ಭೂಮಿಗೆ ಗೊಬ್ಬರವಾಗಿ ಫೈಬರ್ ಆಗಿ ಅಥವಾ ಅದರಲ್ಲಿ ಬರುವಂಥ ಲಿಗ್ನಿನನ್ನು ಉಪಯೋಗಿಸಿ ಮತ್ತೆ ಲಿಗ್ನಿನ್ ಬೇಸ್ಡ್ ಲಿಕ್ವಿಡ್ಗಳನ್ನು ತೆಗೆಯೋದಕ್ಕಾಗಲಿ, ಹೀಗೆ ಮಲ್ಟಿಪಲ್ ಅಪ್ಲಿಕೇಶನ್ ಆಫ್ ಅವರ್ ವೇಸ್ಟ್ಸ್. ಎಷ್ಟರ ಮಟ್ಟಿಗೆ ಅಂದರೆ, ಈಗಾಗಲೇ ಕೆಲವು ಕಡೆಗಳಲ್ಲಿ ಮುನಿಸಿಪಲ್ ಸಾಲಿಡ್ ವೇಸ್ಟ್ ಫರ್ಮೆಂಟ್ ಮಾಡಿ ಅದರಿಂದ ಬರುವಂತ ಆಲ್ಕೋಹಾಲ್ ಅಂದ್ರೆ ಗ್ಯಾಸ್, ಇನ್ಕ್ಲೂಡಿಂಗ್ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಇನ್ನೊಂದು ದಾರಿ ಇದೆ, ನಾನು ಅದನ್ನು ಹೇಳ್ತೇನೆ. ನೀವು ಕೇಳಿದ ಪ್ರಶ್ನೆ ಒಳ್ಳೇದಾಯ್ತು, ಇದೊಂದು ಲೈನ್ ಮುಗಿಸ್ಬಿಟ್ಟು ಹೇಳ್ತೇನೆ. ಮುನಿಸಿಪಲ್ ವೇಸ್ಟ್ಗಳಿಂದ ಕೂಡ ಅದನ್ನು ಉಪಯೋಗಿಸ್ಕೊಂಡು ಅದನ್ನು ಫರ್ಮೆಂಟ್ ಮಾಡಿ ಹೆಂಗೆ ಬಯೋಗ್ಯಾಸ್ ಮಾಡ್ತೇವೆ ಅದೇ ಥರನೇ, ಅಥವಾ ಈಗ ಅದಕ್ಕಿಂತ ಒಂದು ಸ್ಟೇಜ್ ಮುಂದೆ ಹೋಗಿದ್ದೇವೆ ನಾವು. ನೀವು ಬಯೋಗ್ಯಾಸ್ಗೆ ಹೋಗಿ ಫರ್ಮೆಂಟ್ ಮಾಡ್ದೇನು ಫೈಬ್ರಸ್ ಮಟೀರಿಯಲನ್ನು ಬ್ರೇಕ್ ಮಾಡಿ ಅದರಿಂದ ಈಥೈಲ್ ಆಲ್ಕೋಹಾಲ್ ಅಥವಾ ಎಥನಾಲ್ ಅನ್ನು ತೆಗೆಯೋದಕ್ಕೆ ಇವತ್ತು ಇಷ್ಟೊಂದು ಮಷಿನರಿಗಳು ಬಂದಿವೆ. ಇಲ್ಲೇ ಬೆಂಗಳೂರಿನಲ್ಲೇ ಒಂದೆರಡು ಕಂಪನಿಯವರು ಪ್ರಾಯೋಗಿಕವಾದಂಥ ಪ್ಲಾಂಟ್ ಹಾಕಿದ್ದಾರೆ. ಅಲ್ಲಿ ಹೋಗಿ ನೋಡಿದ್ರೆ ಈ ಅಗ್ರೋ ವೇಸ್ಟ್ ಹಾಕ್ತಿರ್ತಾರೆ, ಈ ಕಡೆಯಿಂದ ಒಳ್ಳೆ ಪೆಟ್ರೋಲ್ ಬರ್ತಿರುತ್ತೆ. ಸರ್, ಇವಾಗಲೇ 4 ದಿವಸದ ಹಿಂದೆ ನಾವು ನೋಡಿದ್ವಿ ಅಂತಂದರೆ, ಮೋದಿಯವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, 11 ರಾಜ್ಯಗಳಲ್ಲಿ ಯೂನಿಯನ್ ಟೆರಿಟರಿಯನ್ನು ಸೇರದಂತೆ ನಾವು 85 ಪೆಟ್ರೋಲ್ ಬಂಕಲ್ಲಿ 20% ಬ್ಲೆಂಡ್ ಆಗಿರೋ ಇಥನಾಲನ್ನು ಇಂಟ್ರೊಡ್ಯೂಸ್ ಮಾಡ್ತಿದ್ದೀವಿ ಅಂತ. ನೀವು ಆವಾಗೊಂದು ಕೇಳಿದ ವಿಷಯ ಅರ್ಧಕ್ಕೆ ಬಿಟ್ಟೆ. ಯಾವ್ದು ಹೇಳಿ? ಪೆಟ್ರೋಲ್ ಅನ್ನು ಪ್ಲಾಸ್ಟಿಕ್ ಬಗ್ಗೆ ಕೇಳಿದ್ರಿ, ಅದನ್ನೊಂದು ಮೆನ್ಷನ್ ಮಾಡಿ ಮುಂದೆ ಹೋಗ್ಬಿಡ್ತೇನೆ. ಪ್ಲಾಸ್ಟಿಕ್ ಈಗ ಏನಾಗಿದೆ ಅಂದರೆ, ಪ್ಲಾಸ್ಟಿಕ್ ಒಂದು ವಸ್ತು ಹೀಗಿದೆಯಲ್ಲ, 70-80% ರೀಸೈಕಲ್ ಆಗುತ್ತೆ. ಯಾವುದೇ ಪ್ಲಾಸ್ಟಿಕ್ ವಸ್ತು ಹಾಗೆ ಯಾರೂ ಬಿಸಾಕಲ್ಲ. ಮನೆಯವ್ರೂ ಮತ್ತೆ ಉಪಯೋಗಿಸ್ತಾರೆ. ಎಲ್ಲ ಮುಗಿದ ನಂತರನೂ ಪ್ಲಾಸ್ಟಿಕ್, ವಿಶೇಷವಾಗಿ ಬಕೆಟ್, ಈ ಥರದ ದಪ್ಪ ಮಟೀರಿಯಲ್ಗಳಿವೆ, ಅವುಗಳನ್ನು ಮತ್ತೆ ಮೆಲ್ಟ್ ಮಾಡಿ ಮತ್ತೆ ಗ್ರ್ಯಾನ್ಯೂಲ್ ಮಾಡ್ಬೋದು. ಆದರೆ ಇದ್ರದ್ದು ಕಡೆಯದು ಎಂಡ್ ಆಫ್ ದ ಲೈಫ್ ಅಂತ ಕರಿತೇವೆ ನಾವು. ಅದರ ಲೈಫ್ ಮುಗೀತು ಅಂತಿದ್ರೆ ಅದಕ್ಕೊಂದು ಪೈರೋಲೈಸಿಸ್ ಅಂತ ಒಂದು ಟೆಕ್ನಾಲಜಿ ಇದೆ. ಒಂದು ಸುಮಾರು ವರ್ಷ ಆಗಿದೆ, ನಂದು ಒಂದಂಥ ಪ್ಲಾಂಟ್ ಇದೆ. ಪ್ಲಾಸ್ಟಿಕ್ಕನ್ನು ಆಕ್ಸಿಜನ್ ಇಲ್ಲದೆ ಮೆಲ್ಟ್ ಮಾಡಿ ಅದನ್ನು ಎವಾಪರೇಟ್ ಮಾಡಿ ಅದನ್ನು ಕಂಡೆನ್ಸ್ ಮಾಡಿದರೆ ಪೆಟ್ರೋಲ್ ಥರದ್ದೇ ಲಿಕ್ವಿಡ್ ಸಿಗುತ್ತೆ. ನಾನು ಈಗ 10 ಟನ್ನವರೆಗೆ ಪ್ಲಾಸ್ಟಿಕ್ಕನ್ನು ಮೆಲ್ಟ್ ಮಾಡ್ತೇನೆ ಪ್ರತಿ ದಿವಸ, ಮತ್ತು ಅದರಿಂದ ಬರುವಂಥ ಡೀಸೆಲನ್ನು ನಾನು ಮಾರ್ಕೆಟ್ನಲ್ಲಿ ಮಾರ್ತೇನೆ. ಈಗಲೇ ಸಾಧಾರಣ 6-7 ಟನ್ನಷ್ಟು ಪ್ರತಿ ದಿವಸನೂ ಪ್ಲಾಸ್ಟಿಕ್ ಆಯಿಲ್ ಅಂತೇವೆ ನಾವು. ರೇಷಿಯೋ ಹೇಗಿರುತ್ತೆ ಇವಾಗ? ನೀವು 10 ಟನ್ಗೆ 6-7 ಬರುತ್ತೆ, 6-7 ಟನ್, 70%ನಷ್ಟು ರಿಕವರಿ ಆಗುತ್ತೆ, 60-70-50 ಕೆಲವು ಕಡೆ. ಆದರೆ ತುಂಬ ಚಿಕ್ಕ ಚಿಕ್ಕ ಪ್ಲಾಸ್ಟಿಕ್ಕು, ಕಸದಲ್ಲಿ ಬಿದ್ದಂಥ ಪ್ಲಾಸ್ಟಿಕ್ಕು, ರ್ಯಾಪರ್ಸ್ ಇವನ್ನೆಲ್ಲ ಈಗ ಗಲೀಜಾಗ್ಬಿಟ್ಟಿರ್ತವೆ, ಅವನ್ನು ಗ್ರ್ಯಾನ್ಯೂಲ್ ಮಾಡೋಕ್ಕಾಗಲ್ಲ. ಅವಕ್ಕೆಲ್ಲ ಬೆಸ್ಟ್ ದಾರಿ ಅಂದರೆ ಪೈರೋಲೈಸಿಸ್. ಬಟ್ ಇನ್ನೂ ಅಷ್ಟು ಪಿಕಪ್ ಆಗಿಲ್ಲ, ಯಾಕಂದರೆ ಅದರ ಟೆಕ್ನಾಲಜಿ ಇನ್ನೂ ಮ್ಯಾಚ್ಯೂರ್ ಆಗಿಲ್ಲ. ಬೇರೆ ದೇಶಗಳಲ್ಲಿ ಆಗಿದೆ, ನಮ್ಮ ದೇಶದಲ್ಲಿ ಅಫೋರ್ಡಬಲಿ ಟೆಕ್ನಾಲಜಿ ಸಿಗಬೇಕು. ಅಫೋರ್ಡಬಲ್ ಟೆಕ್ನಾಲಜಿ ಸಿಕ್ಕರೆ ಪ್ಲಾಸ್ಟಿಕ್ ಈಸ್ ಆಲ್ಸೋ ಎನ್ ಇಶ್ಯೂ. ಅದನ್ನು ಡೆಫಿನೆಟ್ಲಿ ಡೀಸೆಲ್ ಆಗಿ ಉಪಯೋಗಿಸ್ಬೋದು, ಇಟ್ ಈಸ್ ಆಲ್ಸೋ ಎನ್ ಆಲ್ಟರ್ನೇಟ್ ಸೋರ್ಸ್. ಆದರೆ ಏನು ಮಾಸ್ ಇದೆ, ಏನು ರಿಕ್ವೈರ್ಮೆಂಟ್ ಇವತ್ತು ಪೆಟ್ರೋಲದ್ದು, ಅದು ಈ ಪ್ಲಾಸ್ಟಿಕ್ ಮುಟ್ಟಕ್ಕಾಗಲ್ಲ. ಅದಕ್ಕೆ ಅಗ್ರಿಕಲ್ಚರ್ ಈಗ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಬಿಕಾಸ್ ವಿ ಆರ್ ಅಗ್ರಿ ಬೇಸ್ಡ್ ಕಂಟ್ರಿ,
ಭೂಮಿ ಚೆನ್ನಾಗಿದೆ ಸಾಕಷ್ಟು ಮಳೆ ಬರುತ್ತೆ ಸಾಕಷ್ಟು ಜನ ಇದ್ದಾರೆ ಅವರ ಕೈಗೆ ಕೆಲಸ ಕೊಡಬೇಕು ನಾವು ಮತ್ತು ನೀವು ಎಲ್ಲೋ ಒಂದು ಪ್ಲಾಸ್ಟಿಕ್ ಇಂಡಸ್ಟ್ರಿ ಪ್ಲಾಸ್ಟಿಕ್ ಹೇಳೋದು ಜೀವನ ನಡೆಸೋಕ್ಕಾಗಲ್ಲ ಇಲ್ಲಿ ಮತ್ತು ಇದಕ್ಕಿಂತ ಎಲ್ಲದಕ್ಕಿಂತ ಮುಂದಿನ ನಾನು ಮೋದಿ ಯೋಚಿಸಿರೋದು ಏನಂದ್ರೆ ಮತ್ತು ಪ್ರಾಮಿಸ್ ಮಾಡಿದೆ ನಾವು G20 ಅಲ್ಲಿ ಮುಂದಿನ ಇಷ್ಟು ವರ್ಷಗಳಲ್ಲಿ ನಾವು ಒಂದು ಪೆಟ್ರೋಲಿಯಂ ಪ್ರೊಡಕ್ಷನ್ ಕಡಿಮೆ ಮಾಡ್ತೇವೆ ಈ ವರ್ಷದಿಂದನೇ ಕಡಿಮೆ ಮಾಡ್ತೇವೆ ಅಂತ ಹೇಳಿದೆವು ನಾವು ಎಷ್ಟಾಗುತ್ತೆ ನೋಡಬೇಕು ಅವ್ರಿಗೆ ಇರುವಂತ ವಿಶ್ವಾಸ ನೋಡಿದ್ರೆ ಅವ್ರು ಬಿಡಲ್ಲ ಹಗಲು ರಾತ್ರಿ ಬೆನ್ನತ್ತಾರೆ ಅವರು ಎರಡನೇದ್ದು ಅಂದ್ರೆ ಪೆಟ್ರೋಲಿಯಂ ಭೂಮಿಯಲ್ಲಿ ಇರೋದೇನಿದೆ ನಾನು ಆವಾಗಲೂ ಹೇಳಿದೆ ಇಟ್ಸ್ ನಾಟ್ ಗೋಯಿಂಗ್ ಟು ಲಾಸ್ಟ್ ಲಾಂಗ್ ಅದು ಮುಗಿಯೋದಕ್ಕಿಂತ ಮೊದಲು ಬೇರೆದನ್ನ ಹುಡುಕಬೇಕು ಎರಡನೇದ್ದು ಪೊಲ್ಯೂಷನ್ ದೃಷ್ಟಿಯಿಂದ ಒಳಗೆ ಸುಮ್ಮನೆ ಆರಾಮ್ ಮಲಗಿದಂತ ಕಾರ್ಬನ್ ಅನ್ನು ತೆಗೆದು ನೀವು ಸುಟ್ಟು ನೀವು ಅದನ್ನು ಕಾರ್ಬನ್ ಡೈಆಕ್ಸೈಡ್ ಮೊನಾಕ್ಸೈಡ್ ಮಾಡಿ ಕಾರ್ಬನ್ ಪಾರ್ಟಿಕಲ್ಸ್ ಮಾಡಿ ಆಕಾಶ ತುಂಬ ಹಾಕ್ಕೊಂಡು ಅದೇನೋ ಹೇಳ್ತಾರಲ್ಲ ಬೀದಿಗೆ ಹೋಗೋ ಮಾರಿಯನ್ನು ಮನೆಗೆ ಕರೆದಿದ್ರು ಅಂತ ಹಂಗೆ ಮಾಡ್ಕೊಂಡು ಕೂತಿದ್ದೇವೆ ನಾವು ಮತ್ತು ಅದನ್ನು ಪ್ರತಿ ದಿವಸ ಮಾಡ್ತೇವೆ ನಾವೇ ಮಾಡ್ತೇವೆ ಈಗಿಲ್ಲಿ ನಾನು ಎ ಸಿ ಹಚ್ಕೊಂಡು ಕೂತೇನೆ ಅಂದರೆ ಎ ಸಿಗೆ ಪವರ್ ಬೇಕು ಪವರಿಗೆ ಮತ್ತೆ ಯಾವುದೋ ಒಂದು ಇಂಧನ ಬೇಕು ನಾನು ಚೆನ್ನಾಗಿದ್ದರೂ ಜಗತ್ತಿಗೆ ಏನಾಗ್ತಾ ಇದೆ ಅನ್ನೋದನ್ನು ಮೋದಿಯವರು ಯೋಚಿಸಿದ್ರು ಅವ್ರು ಹೇಳಿದರು ಹಸಿರು ಇಂಧನ ಹಸಿರು ಅಂದ್ರೆ ಅದು ಗ್ರೀನ್ ಕಲರ್ ಆ್ಯಡ್ ಮಾಡೋದಲ್ಲ ಹಸಿರು ಇಂಧನ ಅಂದರೆ ಹಸಿರು ಸೋರ್ಸ್ಗಳಿಂದ ಇಂಧನ ತೆಗಿಬೇಕು ಅಂತ ಅದಕ್ಕೆ ನಾನು ಪ್ಲಾಸ್ಟಿಕ್ ಬಗ್ಗೆ ಅಷ್ಟಾಗಿ ಮಾತಾಡ್ತಾ ಇಲ್ಲ ಹಸಿರಿನಿಂದ ಇಂಧನ ತೆಗೆಯೋದು ಹೆಂಗೆ ಹಸಿರು ಅಂದರೆ ಏನೇನಿದೆ ಅದಕ್ಕೆ ಹೆಚ್ಚು ನೀರು ಹರಿಯುವಂಥ ನೀರಾವರಿ ಇರುವಂಥ ಭಾಗದಲ್ಲಿರುವಂಥ ಕಬ್ಬಿನಂಥ ವಸ್ತುಗಳಿಗಿಂತನೂ ಒಣ ಪ್ರದೇಶಗಳಲ್ಲಿ ಬೆಳೆಯುವಂಥ ಮರಗಿಡಗಳಿಂದ ಬರುವಂಥ ಎಲೆಗಳಿಂದ ಬರುವಂಥ ಬಯೋಮಾಸ್ ಏನಿದೆ ಬಯೋಮಾಸ್ನಿಂದ ಹೆಚ್ಚಾಗಿ ನಾವು ಬಯೋ ಆಯಿಲ್ಗಳನ್ನು ತಯಾರು ಮಾಡಿ ಮುಂದಿನ ದಿನಗಳಲ್ಲಿ ನಾನು ನನ್ನ ಜಮೀನಿನ 1 ಎಕರೆಯಲ್ಲಿ 12 ಬ್ಯಾರಲ್ ಒಂದು ವರ್ಷಕ್ಕೆ ಪೆಟ್ರೋಲ್ ತಯಾರು ಮಾಡ್ತೇನೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ